एकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमध्यमीशं वंदे भवग्रममरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम। वंदी ಮತ್ತು ಅಷ್ಟಾವಕ್ರರ ನಡುವಿನ ಒಂದು ಸಂವಾದದ ಭಾಗ ನಮ್ಮಲ್ಲಿ ಹೋದ ಬಾರಿ ಸ್ವಲ್ಪ ಚಿಂತನೆ ನಡೆದಿತ್ತು. ವಂದಿ ಮತ್ತು ಕಹೋಳ ಈ ಹಿಂದೆ ವಾಗ್ಯುದ್ಧದಲ್ಲಿ ಪರಸ್ಪರ ಇಳಿದು ಕಹೋಳನನ್ನ ವಂದಿ ಸೋಲಿಸಿ ಮತ್ತೆ ಮರಳಿ ಬಾರದಂತೆ ನೀರಿನಲ್ಲಿ ಮುಳುಗಿಸಿದ್ದ ಅನ್ನುವ ಸಂಗತಿಯನ್ನ ತಿಳಿದು ಶ್ವೇತಕೇತುವಿನೊಡನೆ ಅಷ್ಟಾವಕ್ರ ಜನಕನ ಆಸ್ಥಾನವನ್ನು ಸೇರಿದ್ದಾನೆ. ಜನಕನ ದ್ವಾರಪಾಲನಲ್ಲಿ ಮಾತಾಡಿ ಕೊನೆಗೆ ರಾಜನಿಗೆ ನೀನು ಆಸಕ್ತಿ ಬರುವಂತೆ ಮಾಡಿದರೆ ಖಂಡಿತ ಅವನು ನಿನ್ನನ್ನು ಒಳಕ್ಕೆ ಸೇರಿಸಿಕೊಳ್ತಾನೆ ಅನ್ನುವ ಈ ಮಾತನ್ನು ಆಡಿದ ಮೇಲೆ ಅವನ ಹತ್ರ ಕೆಲವು ಮಾತುಗಳನ್ನು ಆಡ್ತಾನೆ. ಬಹಳ ರಾಜ ಅವನ ವಿಷಯದಲ್ಲಿ ಆಸಕ್ತಿ ತಾಳ್ತಾನೆ. ತುಂಬಾ ಅವನು ಎತ್ತರದ ವಿಷಯವನ್ನೇ ಮಾತಾಡಿದ್ದಾನೆ ಅಂತ ಕರೆಸಿಕೊಂಡ ಮರುಕ್ಷಣದಲ್ಲಿ ಯಾರದು ಒಂದಿ ನನಗೆ ನಿಮ್ಮ ಹತ್ರ ಯಾರತ್ರೂ ಕೂಡ ಮಾತಿನ ಅವಶ್ಯಕತೆ ಇಲ್ಲ, ನಾನು ಅಪೇಕ್ಷೆ ಪಡ್ತಾ ಇರುವಂತದ್ದು ಒಂದಿಯೊಡನೆ ಮಾತಿಗಾಗಿ ಅಂದಾಗ ಒಂದು ಹುಲಿಯನ್ನ ತಾನೇ ಕೆಣಕಿ ಗುಹೆಯ ಬಳಿ ಬಂದ ಇಲಿಯಂತೆ ನಿನ್ನ ವರ್ತನೆ ಅತ್ಯಂತ ಎಲ್ಲೆಯನ್ನ ಮೀರಿದ್ದು ಅಂತ ಮಾತಾದಾಗ ಆ ಮಾತಿಗಿಂತ ಹೆಚ್ಚು ಬೇಕಾದದ್ದು ನೀನು ನಾನೇನು ಹೇಳಿಕೊರಟಿದ್ದೇನೋ ಅದಕ್ಕೆ ಉತ್ತರ ಪ್ರತ್ಯುತ್ತರಗಳ ಮೂಲಕ ನಡೆಯಬೇಕು ಅಂತ ಬಂದಾಗ ಎಲ್ಲ ಜಗತ್ತಿನ ಉರುವಲುಗಳು ಒಳಗೆ ಸೇರಿರುವ ಬೆಂಕಿಯೊಂದೆಯಾದರೂ ಬೇರೆ ಬೇರೆ ಸ್ಥಾನಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳುವುದಾಗಿದ್ರೂ ಅದರ ಮೂಲ ಶಕ್ತಿ ಒಂದೇ. ಹೇಗೆ ಸೂರ್ಯ ಒಬ್ಬನಾಗಿಯೇ ಜಗದಗಲವನ್ನ ವ್ಯಾಪಿಸಿಕೊಂಡು ಎಲ್ಲರಿಗೂ ಸುಖವನ್ನ ಒಂದೇ ತೆರನಾಗಿ ಒಪ್ಪಿಸುವವನು ಅನ್ನುವ ಮಾತನ್ನ ಹೇಳ್ತಾನೆ. ಆ ಬಳಿಕ ಇಡೀ ಜಗತ್ತಿನಲ್ಲಿ ದೇವತೆಗಳ ಪರವಾಗಿ ಮತ್ತು ಸಜ್ಜನರಿಗೆ ವರವಾಗಿ ಇಂದ್ರನೇ ಅರಿಹಂತ, ಶತ್ರುಗಳನ್ನ ನಾಶಪಡಿಸುವವನಾಗಿ. ಅಂದ್ರೆ ಒಂದರ್ಥದಲ್ಲಿ ಇಂದ್ರನ ಸ್ಥಾನ ಅನ್ನುವಂಥದ್ದು ಇಂದ್ರಿಯಗಳ ಪ್ರಪಂಚ ಮತ್ತು ಮನಸ್ಸಿನ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಅವನು ಎರಡು ಕಡೆಯ ನಿರ್ವಹಣೆಯನ್ನು ನಡೆಸುವಂತಹ ಶಕ್ತಿಯಾಗಿ ಇಂದ್ರ ಅನ್ನುವನಿದ್ದಾನೆ. ಅದರಿಂದಾಗಿ ಏಕೋ ವೀರೋ ದೇವರಾಜೋರಿಹಂತ ಯಮಃ ಪಿತೃಣಾಂ ಈಶ್ವರಶ್ಚೈಕ ಏವ. ಯಮನನ್ನು ಪಿತೃದೇವತೆಗಳ ಒಡೆಯನೆನಿಸಿ ಎಲ್ಲರನ್ನು ಎಳೆದೊಯ್ಯುವ ಸಂಯಮತಾಂ ಯಮಃ ಅನ್ನುವಂತೆ ಒಬ್ಬನೇ ಇರುವುದು ಅಂತ ವಂದಿ ಆರಂಭ ಮಾಡಿದಾಗ ಅಷ್ಟಾವಕ್ರ ದ್ವಾವಿಂದ್ರಾಗ್ನಿ ಜೋಡಿ ದೇವತೆಗಳ ಹೆಸರನ್ನು ಜೋಡಿಸ್ತಾನೆ. ಅವರಿಬ್ರು ಯಾವಾಗ್ಲೂ ಗೆಳೆಯರೇ ಆಗಿರ್ತಾರೆ. ಇಂದ್ರ ಮತ್ತು ಅಗ್ನಿ, ಇಂದ್ರ ಮತ್ತು ವರುಣ, ಇಂದ್ರ ಮತ್ತು ವಿಷ್ಣು, ಅಗ್ನಿ ಮತ್ತು ಮರುತ, ಹೀಗೆ ಒಂದು ಅನೇಕ ವೇದಗಳ ದೇವತೆಗಳ ಗುರುತನ್ನು ನಾವು ಹಾಕಿಕೊಳ್ಳುವಾಗ ಒಟ್ಟೊಟ್ಟಿಗೆ ಬರುವಂತಹ ಬಿಡಿ ದೇವತೆಗಳೇ ಅವರು, ಆದರೆ ಒಟ್ಟೊಟ್ಟಿಗೆ ಬರುವಂತಹ ಅನೇಕ ಪ್ರಸಂಗಗಳು ಅಲ್ಲಿ ಕಾಣಿಸಿಕೊಳ್ತವೆ. ಹಾಗಾಗಿ ಇಬ್ಬರು ದೇವರ್ಷಿಗಳಿದ್ದಾರೆ, ನಾರದ ಮತ್ತು ಪರ್ವತ, ಇಬ್ಬರು ದಸ್ರ ಮತ್ತು ನಾಸತ್ಯ ಅನ್ನುವಂತಹ ಅಶ್ವಿ ದೇವತೆಗಳು ಯಾವಾಗ್ಲೂ ಜೋಡಿಯಾಗಿ ಇರ್ತಾರೆ. ಈ ಹಿಂದೆ ಇಂದ್ರ ಮತ್ತು ಅಗ್ನಿ ಹೇಳಿದಾಗ ಅವರಿಬ್ರು ಪ್ರತ್ಯೇಕವಾಗಿಯೂ ಕಾಣಿಸಿಕೊಳ್ತಾರೆ ಮತ್ತು ಯಜ್ಞದಲ್ಲಿ ಒಂದಾಗಿ ವಿಶಿಷ್ಟವಾದ ಕಾರಣಕ್ಕಾಗಿ ಕಾಣಿಸಿಕೊಳ್ತಾರೆ. ನಾಸತ್ಯ ಮತ್ತು ದಸ್ರರು ಯಾವಾಗ್ಲೂ ಒಂದೇ. ಅವರು ಒಬ್ರು ಬಂದ್ರು ಅಂದ್ರೆ ಇನ್ನೊಬ್ರು ಒಟ್ಟಿಗೆ ಬಂದೇ ಬರ್ತಾರೆ. ಅವರಲ್ಲಿ ಒಬ್ರು ಬರುದು ಇನ್ನೊಬ್ರು ಬರದೇ ಇರುವುದು ಅಂತ ಅನ್ನೋ ಪ್ರಸಂಗ ಇಲ್ಲ. ಅದು ಅವತಾರದಲ್ಲೂ ನಕುಲ ಸಹದೇವರಾಗಿ ಒಟ್ಟೊಟ್ಟಿಗೆ ಕಂಡವರು ಅನ್ನುವ ಒಂದು ವಿಶಿಷ್ಟವಾದ ಅಂಶ ಇಂದ್ರಾಗ್ನಿಗೂ ನಾಸತ್ಯ ದಸ್ರರಿಗೂ ಇದೆ. ಅದರಿಂದ ಅದನ್ನು ಪ್ರತ್ಯೇಕವಾಗಿ ಹೇಳಿದ್ರು. ಒಂದು ಜೀವನದ ಚಕ್ರ ಅಂದಾಗ
ಜೀವನದ ರಥ ಅಂದಾಗ ಅದಕ್ಕೆ ಎರಡು ಪ್ರಧಾನವಾದ ಚಕ್ರಗಳು, ಹೆಂಡತಿ ಮತ್ತು ಗಂಡ ಅನ್ನುವಂಥದ್ದು. ಅದರಂತೆ ಇನ್ನು ಜೊತೆ ಜೊತೆಗೆ ಸೇರಿಸಿಕೊಂಡಾಗ ಭಾರತೀಯ ಸಂಸ್ಕೃತಿಯಲ್ಲಂತೂ ಎಲ್ಲ ಜೋಡಿ ಸಂಬಂಧಗಳೇ ಹೆಚ್ಚು ಕಾಣುವಂಥದ್ದು. ಗುರು ಶಿಷ್ಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಬಂಧು ಬಳಗ ಅಂತ ಈ ರೀತಿ ನಾವು ಎಲ್ಲೆಲ್ಲಿಗೋ ಅದನ್ನು ಕರ್ಕೊಂಡು ಹೋದ್ರೂ ಅದು ಒಟ್ಟಿಗೆ ಎರಡಾಗಿ ನಿಲ್ಲುತ್ತೆ. ಅದರಿಂದಾಗಿ ಇದು ಎರಡರ ಮಹತ್ವ ಅಂತ ಅಷ್ಟಾವಕ್ರ ಹೇಳ್ತಾನೆ. ಒಂದಿ ಅದನ್ನು ಮುಂದುವರೆಸಿ ತ್ರಿಸೂಯೇತ ಕರ್ಮಣ ವೈ ಪ್ರಜೇಯಂ ತ್ರಯೋಯುಕ್ತ ವಾಜಪೇಯಂ ವಹಂತಿ ಅಧ್ವರ್ಯವಸ್ತಿ ಶ್ರವಣಾನಿ ತತ್ವಂ ತನ್ವತೆ ತ್ರಯೋ ಲೋಕಾಸ್ತ್ರೀಣಿ ಜ್ಯೋತೀಂಶಿ ಚಾಹು. ತ್ರಿಸೂಯತೆ ಕರ್ಮಣ ವೈ ಪ್ರಜೇಯಂ. ಮೂರು ಬಗೆಯ ಅಂಶವನ್ನು ಒಂದು ಯಜ್ಞ ಹೊರಕ್ಕೆ ಅಂದ್ರೆ ಉತ್ತಮ ಫಲ, ಮಿಶ್ರ ಫಲ, ಕೆಟ್ಟ ಫಲ ಅಂತ, ಅಥವಾ ಪಾಪ ಪುಣ್ಯ ಅಥವಾ ಅದ ಶುಭಾಶುಭ ಒಟ್ಟಾರೆ ಆಗಿರುವಂತಹ ಕ್ರಿಯೆಗಳು ಮೂರಾಗಿ ವ್ಯಾಪ್ತಿಯನ್ನು ಹೊಂದಿದೆ. ಅದನ್ನ ಕರ್ಮದ ಅಂಶದಲ್ಲಿ ಹೇಳುವಾಗ ಫಲ ಅಂತ ಫಲವನ್ನೇ ತೆಗೆದುಕೊಂಡಾಗ ಅದರ ಪುಣ್ಯ ಶುಭ ಶುಭ ಶುಭಾಶುಭ ಮತ್ತು ಅಶುಭ ಅಂತ ಹೀಗೆ ಹೇಳುವಾಗಲೂ ಅದರ ವಿಶೇಷತೆಯನ್ನು ಬಿಡಿಸುವಾಗ ಹೇಳುವಂಥದ್ದು ದೇವತೆಗಳ ಮತ್ತು ಮನುಷ್ಯನ ಮತ್ತು ತಿರಿಯ ಜನ್ಮ, ಇತರ ಮೂರು ರೀತಿಯ ಕರ್ಮ ಫಲವನ್ನು ಮನುಷ್ಯ ಉಣುತ್ತಾನೆ. ಇನ್ನು ಮೂರು ವೇದಗಳು ಋಕ್ ಯಜುಸ್ಸಾಮ, ಅದು ಗದ್ಯ ಪದ್ಯ ಗಾನ ಅನ್ನುವ ಮೂರು ನೆಲೆಯಲ್ಲಿ, ಯಾಕೆಂದ್ರೆ ವೇದಗಳು ನಾಲ್ಕು ಅಂತ ನಮಗೊಂದು ಸಂದೇಹ. ಆದ್ರೆ ನಾಲ್ಕು ಅನ್ನುವುದು ಶಾಖೆಗಳ ದೃಷ್ಟಿಯಿಂದ, ಮೂರು ಅನ್ನುವುದು ಹೇಳುವ ರೀತಿ ಅನ್ನುವ ದೃಷ್ಟಿಯಿಂದ, ಒಂದೋ ಪದ್ಯದ ರೂಪದಲ್ಲಿ ಹೇಳಬೇಕು, ಒಂದೋ ಗದ್ಯ ರೂಪದಲ್ಲಿ ಹೇಳಬೇಕು, ಅಥವಾ ಇದೆರಡನ್ನು ಮೀರಿ ಭಾವವನ್ನ ಸ್ಫುರಿಸುವ ಗಾನ ರೂಪದಲ್ಲಿ ಹೇಳಬೇಕು. ಇದು ಮೂರು ಬಿಟ್ಟರೆ ಬೇರೆ ಅವಕಾಶ ಇಲ್ಲ ಒಂದು ವಾಕ್ಯವನ್ನು ಒಂದು ಅಂಶವನ್ನು ಬಿಡಿಸಿ ಹೇಳುವಾಗ. ಹಾಗಾಗಿ ತ್ರಯೋಯುಕ್ತ ಇದರಲ್ಲಿ ಮತ್ತು ಮೂರು ವೇದಗಳು ಇದಕ್ಕೆ ಸಮಾನವಾಗಿ ಮೂರು ಆಶ್ರಮಗಳಿಗೆ ಬೇಕಾದ ಕರ್ಮ ಸ್ವರೂಪವು ಕೂಡ ಇದನ್ನ ಹೇಳ್ತಾ ಹೋಗುತ್ತೆ. ಆಶ್ರಮಗಳು ನಾಲ್ಕು ಅನ್ನೋದು ಹೌದಾದ್ರೂ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ, ಈ ವಾನಪ್ರಸ್ಥ ಗೃಹಸ್ಥ ಅನ್ನೋದು ಸಾಮಾನ್ಯ ಒಟ್ಟೊಟ್ಟಿಗೆ ಸೇರಿಕೊಳ್ಳುವಂಥದ್ದು, ಮನೆಯಲ್ಲೇ ಇದ್ದು ಅಧಿಕಾರವನ್ನು ಬಿಟ್ಟಿರುವುದು ಅನ್ನೋದು ಬಿಟ್ರೆ ವಿಶೇಷವಾದದ್ದು ಅಂತ ಹೇಳಲ್ಪಡುವುದಿಲ್ಲ ಅನ್ನುವ ಕಾರಣಕ್ಕೆ ಕೆಲವೊಮ್ಮೆ ಮೂರು ಅನ್ನುವ ಅಂಶಗಳಲ್ಲಿ ಈ ವೇದಗಳು ಹೇಳಲ್ಪಡ್ತವೆ. ಸನ್ಯಾಸ ಅನ್ನೋದು ಪ್ರತ್ಯೇಕವಾದ ಧರ್ಮ, ಬ್ರಹ್ಮಚರ್ಯ ಅನ್ನೋದು ಪ್ರತ್ಯೇಕವಾದ ಧರ್ಮ, ಆದ್ರೆ ಗಂಡ ಹೆಂಡತಿ ಇದ್ದು ಎರಡೂ ಕಡೆ ವಾನಪ್ರಸ್ಥ ಮತ್ತು ಗಾರ್ಹಸ್ಥ್ಯದಲ್ಲಿ ಜೊತೆಗಿರ್ತಾರೆ ಅನ್ನೋದ್ರಿಂದಾಗಿ ಅದು ಮೂರು ಆಶ್ರಮಗಳ ಜೊತೆ ಜೊತೆಗೇನೆ ನಡೆದು ಹೋಗುವಂಥದ್ದು ಅನ್ನುವ ಅಭಿಪ್ರಾಯದಲ್ಲಿ ಆ ಮಾತು ಬಂದದ್ದು. ಇನ್ನು ಸವನಗಳು ಮತ್ತೆ ಮೂರು, ಪ್ರಾತಃ ಸವನ, ಮಧ್ಯಂತಿನ ಸವನ, ಸಾಯಂ ಸವನ ಅಂತ. ಆ ಹೊತ್ತಿನಲ್ಲಿ ಅನೇಕ ಶಸ್ತ್ರ ಮಂತ್ರಗಳನ್ನೆಲ್ಲ, ಶಸ್ತ್ರ ಅಂದ್ರೆ ಶಂಸನ ಮಾಡುವ, ಹೊಗಳುವ ಅಥವಾ ಭಗವಂತನ ಗುಣಗಾನವನ್ನು ಮಾಡುವಂತಹ, ಗುಣಗಾನ ಅಂದಾಗ ನಮ್ಮಲ್ಲಿ ಇಲ್ಲದೇ ಇರುವುದನ್ನ ಹೇಳುವುದೇ ಗುಣಗಾನ ಆಗಿಬಿಟ್ಟಿದೆ, ಆದ್ರೆ ಭಗವಂತನಲ್ಲಿ ಇರುವ ಗುಣವನ್ನು ನೆನಪಿಸಿಕೊಳ್ಳುವುದೇ ಶಸ್ತ್ರ. ಹಾಗಾಗಿ ಅಂತಹ ಶಸ್ತ್ರ ಮಂತ್ರಗಳು ಮೂರಾಗಿ ಮೂರು ಹೊತ್ತಿನಲ್ಲಿ ತ್ರಿಸವನ ನಿಮ್ ತನ್ವತೆ, ಆಮೇಲೆ ತ್ರಯೋ ಲೋಕಾಹ ಭೂಹು ಭುವ ಸ್ವ ಅನ್ನುವ ಮೂರು ಬಗೆಯ ಲೋಕಗಳಿವೆ. ಅಲ್ಲಿ ಹಿಂದೆ ತ್ರಯೋಯುಕ್ತ ಅಂತ ಯೋಚನೆ ಮಾಡಿದಾಗ ಪ್ರಧಾನವಾಗಿ ಮೂರು ವರ್ಣದವರು ಅಂತ, ಮೂರು ವರ್ಣದವರು ಅಂದ್ರೆ ಕೊನೆಯವರು ವರ್ಣದವರು ಅಲ್ಲ ಅಂತಲ್ಲ, ಆದ್ರೆ ವೇದದ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೌದ್ಧಿಕವಾದಂತಹ ಕರ್ಮ, ಎರಡನೇದು ಶಕ್ತಿಯನ್ನ ಉಪಯೋಗಿಸಿ ಸಾಮರ್ಥ್ಯವನ್ನು ಉಪಯೋಗಿಸಿ ತೋಳಿನ ಕರ್ಮ, ಅದು ಬಿಟ್ರೆ ಮೂರನೇದು ವ್ಯವಹಾರ. ಇದು ಮೂರು, ಇದು ಮೂರಕ್ಕೆ ಜೊತೆ ಜೊತೆಗೆ ಸಹಾಯಕ್ಕೆ ಅಂತ ನಾಲ್ಕನೇವರು ಬರ್ತಾನೆ. ಅಂದ್ರೆ ಒಟ್ಟು ಈ ಮೂರು ಅಂಶಗಳನ್ನ ಹೇಳಲಿಕ್ಕೋಸ್ಕರನೇ ಸಮಗ್ರ ಶಾಸ್ತ್ರಗಳ ವ್ಯವಹಾರ ಇದೆ. ಅದರಿಂದಾಗಿ ಈ ಮೂರು ವೇದಗಳ ಮೂಲಕ ಮೂರು ವರ್ಣದವರಿಗೆ ಸಂಬಂಧಪಟ್ಟ ಅಂಶಗಳು ಬರ್ತವೆ.
ಹೀಗೆ ಮೂರು ಅನ್ನೋದು ಹೇಗೆ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ಹೇಳ್ತಾ ಇನ್ನೊಂದು ಅಂಶವನ್ನು ಅವನು ಕೊನೆಗೆ ಹೇಳುವಂತಹದ್ದು ತ್ರೀಣಿ ಜ್ಯೋತಿ ಇಂಷಿ, ಮೂರು ಬೆಳಕುಗಳಿವೆ ಈ ನೆಲಕ್ಕೆ ಸಂಬಂಧಪಟ್ಟಂತೆ. ಏನದು ಅಂದ್ರೆ ಮೂರು ಬೆಳಕುಗಳು ನಮ್ಗೆ ಗೊತ್ತಿದೆ, ಆ ದ್ಯುಲೋಕಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಭೂ ಭುವಃ ಸ್ವಹ ಅಂತ ಹೇಳಿದ್ರಿಂದಾಗಿ ಭೂ ಸ್ವಹಕ್ಕೆ ಸಂಬಂಧಪಟ್ಟಂತೆ ಸೂರ್ಯ, ಭುವಹಕ್ಕೆ ಸಂಬಂಧಪಟ್ಟಂತೆ ವಾಯು, ಈ ನೆಲಕ್ಕೆ ಸಂಬಂಧಪಟ್ಟಂತೆ ಅಗ್ನಿ. ಅಥವಾ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಗಾಳಿ ಅನ್ನೋದು ನಮ್ಗೆ ಪ್ರಾಣಾಗ್ನಿ ಅಂತ ಗೊತ್ತಾದ್ರೆ ಮಾತ್ರ ಅದು ಬೆಳಕು ಹೇಗೆ ಅಂತ ಅರ್ಥ ಆಗುತ್ತೆ, ಉಸಿರಾಟವೇ ಒಂದು ಬೆಳಕು ಅಂತ. ಅಥವಾ ಇನ್ನೊಂದು ರೀತಿಯಿಂದ ನಮ್ಮ ಅಂತರಂಗದಲ್ಲಿ ನಾವು ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ ಅಂತ ಮೂರು ಮಂಡಲಗಳಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಿಕೊಳ್ಳುವ ಕ್ರಮ ಇದೆ ಅಂದ್ರೆ ಅದು ಮೂರು ಜ್ಯೋತಿಂಷಿ. ಹಗಲಿನಲ್ಲಿ ಸೂರ್ಯನಾದ್ರೆ ರಾತ್ರಿಯಲ್ಲಿ ಚಂದ್ರ, ಈ ಎರಡರ ಆಬ್ಸೆಂಟ್ ನಲ್ಲಿ ಈ ಎರಡು ಇಲ್ಲ ಅಂತ ಆದಾಗ ಅಗ್ನಿ ಇಲ್ಲಿ ಬೆಳಕಾಗಿ ನಿಲ್ಲತ್ತೆ. ಹಾಗಾಗಿ ತ್ರೀಣಿ ಜ್ಯೋತಿಂಷಿ ಚಾಹು. ಅಷ್ಟಾವಕ್ರ ಉವಾಚ ಚತುಷ್ಟಯಂ ಬ್ರಾಹ್ಮಣಾನಾಂ ನಿಕೇತಂ ಚತ್ವಾರೋ ವರ್ಣ ಯಜ್ಞಮಿಮಂ ವಹಂತಿ ದ್ವಿಷಶ್ಚತಸ್ರೋ ವರ್ಣ ಚತುಷ್ಟಯಂ ಚ ಚತುಷ್ಪದ ಗೌರಿವ ಗೌರಪಿತ ಶಶ್ವದುಕ್ತ. ಅಷ್ಟಾವಕ್ರ ಮತ್ತೆ ಮುಂದೆ ನಾಲ್ಕರ ವಿಶೇಷತೆಗಳನ್ನು ಹೇಳ್ತಾ ಬ್ರಹ್ಮಜ್ಞಾನಿಗೆ ಜ್ಞಾನವನ್ನ ಪಡೆಯಲಿಕ್ಕೆ ಅಂತ ವಿಭಾಗ ಮಾಡಿ ಕೊಟ್ಟದ್ದು ನಾಲ್ಕು ಆಶ್ರಮಗಳು ಮತ್ತು ನಾಲ್ಕು ವರ್ಣಗಳು. ಹಿಂದೆ ಮೂರು ಕರ್ತವ್ಯಗಳು ಅನ್ನುವ ದೃಷ್ಟಿಯಿಂದ ಹೇಳಿದ್ದು, ಈಗ ಅವನ ಸಾಧನೆಗೆ ಬೇಕಾದ ಜ್ಞಾನವನ್ನ ಪಡೀಲಿಕ್ಕೆ ಬೇಕಾದ ದಾರಿಯನ್ನ ಹೇಳುವಾಗ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ. ಅಂದ್ರೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಅನ್ನುವ ವಿಭಾಗಗಳಲ್ಲಿ ಮತ್ತೆ ಇದೇ ಮೂರು ವೇದವನ್ನು ನಾಲ್ಕಾಗಿ ಕಂಡಾಗ ಈ ನಾಲ್ಕು ಆಶ್ರಮಗಳು ಮತ್ತೆ ಪ್ರತ್ಯೇಕವಾದ ಹೊಸ ಮುಖವನ್ನ ಪಡೆದು ನಿಲ್ಲತ್ತೆ. ವರ್ಣವು ಸಮಗ್ರ ಯಜ್ಞಕ್ಕೆ ಸಂಬಂಧಪಟ್ಟಂತೆ, ಈ ನಾಲ್ಕು ಜನ ಸೇರಿದಾಗಲೇ ಯಜ್ಞ ನಡೆಯುವುದು, ಆದ್ರಿಂದಾಗಿ ಈ ನಾಲ್ಕನ್ನ ಕೂಡಿಸಿ, ನಾಲ್ಕು ವರ್ಣವನ್ನು ಕೂಡಿಸಿ ಯಜ್ಞದ ನಿಲುಗಡೆ ಇದೆ ಅಂತ ಅಷ್ಟಾವಕ್ರ ಹೇಳುತ್ತಾನೆ. ನಾಲ್ಕು ವರ್ಣದವರು ಸೇರಿಸಿ ಈ ಯಜ್ಞವನ್ನು ನಡೆಸ್ತಾರೆ. ಯಾಕಂದ್ರೆ ಎಲ್ಲರೂ ಅವರವರ ಕಡೆಯಿಂದ ಕೊಡಬೇಕಾದಂತಹ ಕಾಣಿಕೆಯನ್ನ ಅಥವಾ ಸಹಾಯವನ್ನ ಸಹಕಾರವನ್ನು ನೀಡಿದಾಗಲೇ ಯಜ್ಞ ಸಂಪೂರ್ತಿಗೊಳ್ಳುತ್ತೆ. ಪಾತ್ರೆಯನ್ನು ತೊಡೆದಿಡುವುದರಿಂದ ಹಿಡಿದು ಯಜ್ಞವನ್ನ ಮಾಡುವುದು ಅನ್ನೋದು ಎಲ್ಲವೂ ಸೇರಿ ಯಜ್ಞವೇ. ನಮ್ಗೇನಾಗಿದೆ ಅಂದ್ರೆ ಇವತ್ತು ಯಜ್ಞ ಅಂದ್ರೆ ಆ ಆಹುತಿಯನ್ನು ಕೊಡುವ ಪ್ರಕ್ರಿಯೆ ಮಾತ್ರ ಯಜ್ಞ ಅಂತ ಅನಿಸಿದೆ. ನಮ್ಗೆ ಪೂಜೆ ಅಂದ್ರೆ ದೇವರ ಕೋಣೆಯಲ್ಲಿ ಕೂತು ಮಾಡುವ ಆರತಿ ಎತ್ತುವ ಪ್ರಕ್ರಿಯೆ ಮಾತ್ರ ಯಜ್ಞ ಅಂತ ಅನಿಸಿದೆ. ಹಿಂದಿನ ದಿವಸ ಮನೆಯಲ್ಲಿರುವ ಆ ಹೆಣ್ಣುಮಗಳು ಪಾತ್ರೆಯನ್ನೆಲ್ಲ ತೊಳೆದಿಟ್ಟು ಬೆಳಗಿ ಒರೆಸಿಟ್ಟು ಅದನ್ನ ಪೂಜೆಗೆ ಅಣಿ ಮಾಡ್ತಾಳೆ ಅಂತಂದಾಗ ನಿಜವಾಗಿ ಪೂಜೆ ಅಲ್ಲಿಂದ ಶುರುವಾಗಿದೆ. ಸಾಮಗ್ರಿಗಳನ್ನ ತೋಟದಿಂದ ತರುವಂತದ್ದು ಅಥವಾ ವಿಕ್ರಯ ಮಾಡಿ ಅಂಗಡಿಯಿಂದ ಮನೆಗೆ ಹೊರುವಂತದ್ದು, ಅಲ್ಲಿಂದ ನಮ್ಮ ನೈವೇದ್ಯದ ಪ್ರಕ್ರಿಯೆ ಭಗವಂತನಿಗೆ ಪೂಜೆಯ ದೃಷ್ಟಿಯಿಂದ ಅದು ಶುರುವಾಗಿರುತ್ತೆ. ಹಾಗಾಗಿ ಪೂಜೆ ಅಂತಂದಾಗ ಕೇವಲ ಶೌಚದ ಅಂಶದಲ್ಲಿ ಒಂದು ಸ್ಥಳದಲ್ಲಿ ಒಂದಿಷ್ಟು ಮಂತ್ರಗಳ ಉಚ್ಚಾರಣೆಯಿಂದ ಮಾತ್ರ ಆಗುವಂತದ್ದಲ್ಲ, ಅದು ಅದಕ್ಕೆ ಸಂಬಂಧಪಟ್ಟ ಏನೆಲ್ಲ ಕ್ರಿಯೆ ಶುರುವಾಗುತ್ತೆ ಅದಷ್ಟು ಸೇರಿ ಯಜ್ಞ, ಪೂಜೆ, ಅನುಷ್ಠಾನ ಅಂತ ಅನ್ನಿಸುತ್ತೆ. ಆ ಕಾರಣಕ್ಕಾಗಿ ನಾಲ್ಕೂ ವರ್ಣದವರು ಯಜ್ಞದ ಭಾಗಿಗಳಾಗ್ತಾರೆ. ಈ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ರೂಪಗಳನ್ನು ನಾವು ಹಿಂದೆ ನೋಡಿದ್ದು ಒಂದ್ಸಲ, ವಿರಾಟ್ ರೂಪ, ಸೂತ್ರಾತ್ಮ, ಅಂತರ್ಯಾಮಿ ಮತ್ತು ತುರಿಯ ಅಂತ. ಈ ವಿರಾಟ್ ಅನ್ನುವುದು ಇಡೀ ಜಗತ್ತನ್ನ ವಿರಾಜತೆ ವಿಶಿಷ್ಟವಾಗಿ ವ್ಯಾಪಿಸಿಕೊಂಡಿದೆ ಅನ್ನುವ ಕಾರಣಕ್ಕಾಗಿ, ಇದರ ನಡುವೆ ಬೇರೆ ಬೇರೆ ಅಂಶಗಳು ಬೇರೆ ಬೇರೆ ರೂಪಗಳಲ್ಲಿ ಇದ್ದದ್ದನ್ನ ಕನೆಕ್ಟ್ ಮಾಡುವಂತಹ ಒಂದು ಸೂತ್ರಾತ್ಮ ಅಂತ ಭಗವಂತನ ರೂಪ. ಅದೇ ಅಷ್ಟು ದೊಡ್ಡ ವ್ಯಾಪ್ತಿಯನ್ನ ಹೊಂದಿದ, ಬೇರೆ ಬೇರೆ ಕಡೆಗಳಲ್ಲಿ ನಿಂತು ಬೇರೆ ಬೇರೆ ನೆಲೆಯಲ್ಲಿ ನಡೆಸುವಂತಹ ವ್ಯಾಪ್ತವಾದ ರೂಪವೇ ಅಂತರ್ಯಾಮಿಯಾಗಿ ನನ್ನೊಳಗೂ ನೆಲೆಸಿದೆ. ಇದನ್ನ ಅನುಷ್ಠಾನ ಮಾಡಿ ಅಂತರಂಗದ ಕಣ್ಣಿನಿಂದ ಕಂಡಾಗ ತುರಿಯನಾಗಿ ಭಗವಂತ ಧ್ಯಾನಕ್ಕೆ ಗೋಚರನಾಗ್ತಾನೆ. ಇದು ನಾಲ್ಕನ್ನು ಕಾಣುವ ಸ್ಥಿತಿಗಳು ಕೂಡ ನಾಲ್ಕು ಆಗಿರುತ್ತೆ. ಅಂದ್ರೆ ಅದು ಅವನು ಅದ್ಭುತಗಳನ್ನು ಅನುಭವಿಸುವಾಗ, ಜಗತ್ತಿನ ಹೊರ ಪ್ರಪಂಚವನ್ನ ಕಾಣುವಾಗ, ಎಲ್ಲ ಕಡೆಯಲ್ಲೂ
ಒಂದೊಂದು ವಿಚಿತ್ರವಾದದನ್ನು ನೋಡ್ತಾನೆ. ಹಾಗೆ ನೋಡೋದು ಮಾತ್ರ ಆದ್ರೆ ಸಾಕಾಗುದಿಲ್ಲ, ಇದಕ್ಕೆ ಒಂದು ಇಂಟರ್ಲಿಂಕ್ ಇರುತ್ತೆ, ಒಂದಕ್ಕೊಂದು ಸಂಬಂಧ ಕಾಣುತ್ತೆ. ಇನ್ನು ಅದರ ಆಚೆಗೆ ಹೋದಾಗ ನನ್ನೊಳಗೂ ಅದೇ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ಮೂರು ಸ್ಥಿತಿಯಲ್ಲಿ ಯಾರು ಧ್ಯಾನಕ್ಕೆ ಜಾರತಾನೋ ಅವನು ತುರಿಯ ಮೂರ್ತಿಯವನ್ನ ಕಾಣುತ್ತಾನೆ ಅಂತ. ಇಷ್ಟು ಅಂಶಗಳನ್ನ ಗಮನಿಸಿದ್ದು ನಾಲ್ಕು ರೂಪಗಳು ಅಂತ ಹೇಳಿದ್ರು. ಅವುಗಳನ್ನ ನಿರೂಪಿಸುವಂತಹ ಈ ನಾಲ್ಕು ಅಂಶವನ್ನ, ಇದನ್ನೇ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಅಂತ ಇನ್ನೊಂದು ಮುಖದಲ್ಲಿ ಚತುರ್ವ್ಯೂಹವನ್ನ ಹೇಳುವಂತದ್ದಿದೆ. ಅಂದ್ರೆ ಈ ಚತುರ್ವ್ಯೂಹವನ್ನ ನಿರೂಪಣೆ ಮಾಡುವುದಕ್ಕೆ ಬೇಕಾದ ಓಂಕಾರದ ರೂಪವನ್ನೇ ಇಲ್ಲಿ ಬಿಡಿಸ್ಲಿಕ್ಕೆ ಹೋದದ್ದವರು. ಅಕಾರ ಉಕಾರ ಮಕಾರ ನಾದ ಅಂತ ಈ ಅಕಾರ ಉಕಾರ ಮಕಾರ ನಾದ ಅನ್ನುವಲ್ಲಿ ಅದು ಮತ್ತೆ ಈ ರೂಪಗಳ ವರ್ಣನೆಯನ್ನೇ ಮಾಡುತ್ತೆ ಅನ್ನೋದು ಇನ್ನೊಂದು ವಿಶಿಷ್ಟವಾದ ಅಂಶ. ಆಪ್ತಿ ಎಲ್ಲವನ್ನು ಪಡೆಯುತ್ತೆ, ಅದನ್ನಾಗಿ ಅದು ವಿಶ್ವ ಉತ್ಕೃಷ್ಟವಾದದ್ದು ಅನ್ನುವ ದೃಷ್ಟಿಯಿಂದ ಅದು ತೈಜಸ, ಮತ್ತೆ ಎಲ್ಲವನ್ನು ಒಂದುಗೂಡಿಸುತ್ತೆ ಅನ್ನುವ ಕಾರಣದಿಂದಾಗಿ ಪ್ರಾಜ್ಞ, ಮತ್ತು ನಾದ ಅದು ನಾದ ಅನ್ನೋದು ಅಂತ ಬಂದಾಗ ಅದು ತುರಿಯ ಸ್ಥಿತಿಯನ್ನೇ ಬೋಧಿಸುವಂತದ್ದಾದ್ರಿಂದಾಗಿ ಒಟ್ಟು ನಾಲ್ಕು ಅಕ್ಷರಗಳಿಂದಾಗಿ ಜಗತ್ತಿನ ಭೂಹು ಭುವಃ ಸ್ವಃ ಭೂರ್ಭುವ ಸ್ವಃ ಅನ್ನುವ ವ್ಯಾಹೃತಿಗೂ ಸಂಬಂಧಪಟ್ಟಂತೆ ಇದು ತೆರೆದುಕೊಳ್ಳುತ್ತೆ. ಅದು ನಾಭಿಯನ್ನು ಹುಟ್ಟಿದಾಗ ಪರ ಆಗತ್ತೆ, ಎದೆ ತನಕ ಬಂದಾಗ ಪಶ್ಯಂತಿ ಆಗುತ್ತೆ, ಗಂಟಲಿಗೆ ಇಳಿದು ಧ್ವನಿಯ ಜೊತೆಗೆ ಸೇರುವ ಪ್ರಕ್ರಿಯೆಯಲ್ಲಿ ಮಧ್ಯಮವಾಗುತ್ತೆ, ಹೊರಕ್ಕೆ ಚೆಲ್ಲುವಾಗ ವೈಖರಿ ಆಗುತ್ತೆ. ಹೀಗೆ ಪರಾಪಶ್ಯಂತಿ ಮಧ್ಯಮ ವೈಖರಿ ಅನ್ನುವ ನಾಲ್ಕು ಸ್ಥಾನದಿಂದ ಹೊರಡುವ ಮಾತುಗಳು ಕೂಡ ಇದೇ ರೀತಿ ವ್ಯಾಖ್ಯಾನಕ್ಕೆ ಒಳಪಟ್ಟಿದೆ ಅಂತ ಹೀಗೆ ಹೇಳಿ ಒಂದಿಯ ಮಾತಿಗಾಗಿ ಅಷ್ಟಾವಕ್ರ ಕಾಯ್ತಾನೆ. ತಕ್ಷಣ ಅವನೇನು ಹಿಂದೆ ಮುಂದೆ ಕಾಯುವ ಯೋಚನೆ ಇಲ್ಲ, ತಕ್ಷಣ ಅವನು ಉತ್ತರ ಕೊಡುತ್ತಾನೆ. ಅವನು ಹೇಳುವ ಮಾತು, ಪಂಚಾಗ್ನಯ ಪಂಚಪದಾಚ ಪಂಚರ್ಯಜ್ಞ ಯಜ್ಞೀವ ಪಂಚೈವಾಪ್ಯಥ ಪಂಚೇಂದ್ರಿಯಾಣಿ ದೃಷ್ಟ್ವಾ ವೇದೆ ಪಂಚ ಚೂಡಾಪ್ಸರಾಶ್ಚ ಲೋಕೆ ಖ್ಯಾತಂ ಪಂಚನದಂಚ ಪುಣ್ಯಂ. ಅಗ್ನಿಗಳು ಐದಿವೆ, ಈ ಹಿಂದೆ ಮೂರು ಅಂತ ಒಂದು ಚಿಂತನೆ ಇದೆ, ಆದ್ರೆ ಬಹಳ ಪ್ರಸಿದ್ಧವಾಗಿ ಈ ಮೂರರ ಜೊತೆಗೆ ಮತ್ತೆರಡನ್ನ ಸೇರಿಸಿ ಮಾತನಾಡುವಂತದ್ದು ದಕ್ಷಿಣಾಗ್ನಿ, ಕಾರ್ಹಪತ್ಯ, ಆಹವನೀಯ, ಸಭ್ಯ ಮತ್ತು ಆವಸಭ್ಯ ಅಂತ. ಈ ನಾಲ್ಕನ್ನ ಈ ಐದನ್ನ ಯಜ್ಞದಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಬಳಸಿಕೊಳ್ಳುತ್ತಾರೆ. ಹಾಗಾಗಿ ಅಗ್ನಿಗಳೈದು. ಪಂಚಪದ ಛಂದಸ್ಸನ್ನ ಮಾತನಾಡುವಾಗ ಐದು ಪಾದಗಳಲ್ಲಿ ಎಂಟೆಂಟು ಅಕ್ಷರದಿಂದ ಕೂಡಿ ಎಂಟೈದ್ಲಿ ನಲವತ್ತು ಅನ್ನುವ ಸ್ಥಿತಿಯಲ್ಲಿ ಬರುವಂತದ್ದು ಪಂಚ ಪದದ ಪಂಕ್ತಿ ಛಂದಸ್ಸು, ಪಂಚಪದಾಚ ಪಂಕ್ತಿ. ಯಾಗಗಳು ಮತ್ತೆ ಐದಾಗ್ತವೆ, ಅಗ್ನಿಹೋತ್ರ, ದರ್ಶಪೂರ್ಣ, ಚಾತುರ್ಮಾಸ್ಯ, ಪಶು ಮತ್ತು ಸೋಮ ಅಂತ. ಹೀಗೆ ಐದು ಬೇರೆ ಬೇರೆ ಮುಖಗಳಲ್ಲಿ ಉಪಾಸನೆಯ ಕ್ರಮವನ್ನ ಯಜ್ಞದ ಮೂಲಕ ಹೇಳುವಾಗ ಹೇಳುವುದುಂಟು. ಹಾಗಾಗಿ ಪಂಚ ಯಾಗ ಯಾಗಗಳ ಸ್ವರೂಪದಲ್ಲಿ ಮತ್ತೆ ಐದಿದೆ ಅಂತ. ಪಂಚೈವ ಆಪ್ಯತ ಪಂಚೇಂದ್ರಿಯಾಣಿ, ಆಮೇಲೆ ನೀರನ್ನು ಪ್ರಧಾನವಾಗಿ ಇಟ್ಟುಕೊಂಡು ಶರೀರವನ್ನ ನಿರ್ಮಾಣ ಮಾಡುವಂತಹ ಭೂತಗಳು ಐದು. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಇದರ ಜೊತೆಗೆ ಈ ಭೂತಗಳಲ್ಲಿ ಓಡಾಡಿಕೊಂಡು ನಮ್ಮ ಒಳಗಿನಿಂದ ಒಂದು ಚಟುವಟಿಕೆಯನ್ನು ಹುಟ್ಟು ಹಾಕುವ ವೃತ್ತಿಗಳು ಅಂತ ಹೇಳ್ತಾರೆ ಅದನ್ನ. ವಿಪರ್ಯಯ, ವಿಕಲ್ಪ, ನಿದ್ರೆ, ಸ್ಮೃತಿ, ಪ್ರಮಾಣ, ಒಂದು ವಿಷಯವನ್ನ ಹೌದು ಅಂತ ಗ್ರಹಿಸುವಂತಹದ್ದು, ಅಲ್ಲ ಅಂತ ವಿರೋಧಿಸುವಂತದ್ದು, ಹೀಗೂ ಇರಬಹುದು ಹಾಗೂ ಇರಬಹುದು ಅಂತ ಅದನ್ನ ಸ್ವಲ್ಪ ವಿಕಲ್ಪದಲ್ಲಿ ಇಡುವಂತದ್ದು, ಏನು ಬೇಡ ಅಂತ ಪೂರ್ತಿಯಾಗಿ ಈ ವಿಷಯದಲ್ಲಿ ಮೌನ ತಾಳುವಂಥದ್ದು, ಮತ್ತು ಈ ಹಿಂದಿನ ಅಧ್ಯಯನದಿಂದಾಗಿ ಅದನ್ನ ಸ್ಮರಣೆ ಮಾಡುವಂಥದ್ದು. ಹೀಗೆ ಐದು ವೃತ್ತಿಗಳಿಂದ
ಒಂದು ವಿಷಯವನ್ನ ಜ್ಞಾನದ ದಾರಿಯಲ್ಲಿ ಪಡೆದುಕೊಳ್ಳುವುದಕ್ಕೆ ಮನುಷ್ಯನ ಪ್ರಯಾಣ ವೃತ್ತಿಯ ರೂಪದಲ್ಲಿ ಇರುತ್ತೆ. ವೃತ್ತಿ ಅಂದ್ರೆ ಮನಸ್ಸಿನಿಂದ ಬರುವ, ಮನಸ್ಸಿನಲ್ಲಿ ಉಂಟಾಗುವಂತಹ ಪ್ರಕ್ರಿಯೆಗಳು. ಮನಸ್ಸಿನಲ್ಲಿ ನೆನಪುಂಟಾಗುತ್ತೆ, ಕೆಲವೊಮ್ಮೆ ಏನೂ ವಿಷಯದ ತೀರ್ಮಾನ ಇಲ್ಲದೆ ಸುಮ್ಮನೆ ಇರುತ್ತೆ, ಕೆಲವೊಮ್ಮೆ ಸಂದೇಹ ಬರುತ್ತೆ, ಕೆಲವೊಮ್ಮೆ ವಿಪರೀತವಾದ ಅರ್ಥ ಆಗುತ್ತೆ, ಕೆಲವೊಮ್ಮೆ ಸರಿಯಾದ ವಿಷಯವೇ ತಿಳುವಳಿಕೆಗೆ ಮೂಡುತ್ತೆ. ಹೀಗೆ ಪಂಚವೃತ್ತಯ ಇನ್ನು ಗಮನಿಸಬೇಕಾದ ಮತ್ತೆ ನಾಲ್ಕೈದು ಅಂಶಗಳನ್ನ ಮುಂದಿನ ಪದ್ಯ ಹೇಳುತ್ತೆ. ಐದು ವಿಷಯಗಳು ಇದೆ ಪಂಚಾನುದಕ್ಕೆ. ಪ್ರಪಂಚವೇ ಮೂಡಿರುವುದು ಹಾಗೆ ಅನ್ನುವ ಕಾರಣದಿಂದಾಗಿ ನೀವು ಅದನ್ನ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ತಗೊಳ್ಳಿ, ಅಥವಾ ಮತ್ತೆ ಉಪ ಪ್ರಾಣಗಳನ್ನು ತಗೊಳ್ಳಿ, ದೇವದತ್ತ ಧನಂಜಯ ಕೃಕಲ ನಾಗ ಕೂರ್ಮ ಅಂತ ಮತ್ತೆ ಐದು ಒಳಗಿನ ಪ್ರಾಣಗಳು ಅಂತಿದೆ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿವೆ. ಹೀಗೆ ಐದು ಅನ್ನೋದ್ರೆ ದೊಡ್ಡ ಪ್ರಪಂಚ ಇದೆ, ಅದನ್ನೆಲ್ಲವನ್ನು ಬಿಡಿಸ್ಲಿಲ್ಲ ಅವರು. ಒಟ್ಟು ವಿಷಯ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಹೋಗುವ ದಾರಿ ಎಲ್ಲವೂ ಕೂಡ ಪಂಚನದ ಐದು ರೀತಿಯ ಪ್ರವಾಹಗಳು, ನದಿಯ ಪ್ರವಾಹಗಳು. ಅದು ಶಬ್ದದ ಸ್ಪರ್ಶದ ರೂಪದ ರಸದ ಗಂಧದ, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಮತ್ತೆ ಜಗದ ಎಲ್ಲವನ್ನು ವ್ಯಾಪಿಸಿಕೊಂಡಿದೆ ಅಂತ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಆರರ ಪ್ರಶ್ನೆಯನ್ನು ಅವನು ಮತ್ತೆ ಮಾಡುವಾಗ, ಆರು ವಿಶಿಷ್ಟವಾದ ವಸ್ತುಗಳನ್ನು ಜೊತೆಗಿಟ್ಟುಕೊಂಡು, ಷಡಾಧಾನೇ ದಕ್ಷಿಣ ಮಾಹುರೇಕೆ ಷಟ್ ಚೈವೇ ಮೇರುತವಃ ಕಾಲಚಕ್ರಂ ಷಡಿಂದ್ರಿಯಾಣ್ಯತ ಷಟ್ ಕೃತಿಕಾಶ್ಚ ಷಟ್ ಸಾಧ್ಯ ಸಾಧ್ಯಸ್ಕಾಃ ಸರ್ವ ವೇದೇಶು ದೃಷ್ಟಾಃ. ದಕ್ಷಿಣೆಯಾಗಿ ಒಂದು ವಸ್ತುವನ್ನ ದಾನ ಮಾಡುವಾಗ ಅದರ ಜೊತೆಗೆ ವೀಳ್ಯದಲ್ಲಿ ಅಡಿಕೆ, ನೀರು, ತುಳಸಿ, ದಕ್ಷಿಣೆ, ಯಜಮಾನ, ಕೊಂಡುಕೊಳ್ಳುವನು, ತೆಗೆದುಕೊಳ್ಳುವನು ಅಂತ ಹೀಗೆ ಪ್ರಧಾನವಾಗಿ ಆರು ಅಂಶಗಳನ್ನ ಹೇಳುವಂತದ್ದಿದೆ. ಈ ಕಾಲಚಕ್ರವನ್ನು ನಡೆಸುವಂತಹ ವಸಂತಾದಿ ಋತುಗಳು ಆರಿವೆ. ಜ್ಞಾನೇಂದ್ರಿಯವನ್ನ ತೆಗೆದುಕೊಂಡು ಮನಸ್ಸನ್ನ ಸೇರಿಸಿಕೊಂಡು ಮಾತಾಡಿದ್ರೆ ಅದು ಆರು ಅನ್ನುವ ಅಕ್ಷರದಲ್ಲಿ, ಆರು ಅನ್ನುವ ಸಂಖ್ಯೆಯಲ್ಲಿ ನಿಲ್ಲುತ್ತೆ. ಇನ್ನು ಕೃತ್ತಿಕ ಅನ್ನುವ ನಕ್ಷತ್ರದ ಧಾನವನ್ನ ಹೇಳುವಾಗ ಅಲ್ಲಿ ಆರು ನಕ್ಷತ್ರಗಳು ಆರು ದೇವತೆಗಳಾಗಿ ನಿಂತವರು, ಅವರೇ ಆರು ಷಣ್ಮುಖನ ತಾಯಿಯರಾಗಿ ಆರು ತಲೆಗಳಾಗಿ ಅವನು ಕಾಣಿಸಿಕೊಳ್ಳಿಕ್ಕೆ ಕಾರಣರಾದ್ರು ಅನ್ನೋ ಈ ಕಥೆಯೆಲ್ಲ ಪುರಾಣದಲ್ಲಿ ಬರುವಂತದ್ದಿದೆ. ಒಟ್ಟು ಆರು ಅನ್ನೋದು ಇದು ಒಂದು ವಿಶಿಷ್ಟವಾದಂತೂ. ಯಜ್ಞದಲ್ಲಿ ಆರು ವಿಶೇಷವಾದ ಭಾಗಗಳಿವೆ, ಸಾಧ್ಯಸ್ಕ ಅಂತ ಅದನ್ನು ಕರೀತಾರೆ. ಅದರ ವಿಶೇಷತೆ ಏನು ಅಂತ ವೇದಗಳಲ್ಲಿ ನೋಡ್ಬೇಕು ಅದೇನು ಅಂತ. ಬಟ್ ಇಲ್ಲಂತೂ ನಮಗೆ ಯಜ್ಞದ ವಿಶಿಷ್ಟವಾದ ಕೆಲವು ಭಾಗಗಳು ಅಂತ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಈಗ ಸ್ವಲ್ಪ ಒಂದಿ ತಕ್ಷಣ ಅವನಿಗೆ ಏನ್ ನಾನು ಹೇಳಿದ್ದಕ್ಕೆ ಕೌಂಟ್ ಕೊಡ್ತಾ ಇದ್ದಾನಲ್ವಾ ಅಂತ ನೀವು ಸಿಟ್ಟು ಬರುತ್ತೆ. ಕೂಡಲೇ ಹೇಳ್ತಾನೆ, ಏಳು ಇಂದ್ರಿಯಗಳನ್ನ ನೀನು ಆರು ಅಂತ ನಿಲ್ಲಿಸಿದ್ರೆ ನಾನು ಅದಕ್ಕೆ ಇನ್ನು ಸೇರಿಸ್ತೇನೆ. ಮನಸ್ಸು ಮತ್ತು ಬುದ್ಧಿ ಎರಡು ಬೇಕು, ಬರೀ ಮನಸ್ಸಿದ್ರೆ ಸಾಕಾಗುದಿಲ್ಲ, ತಪ್ಪು ತಿಳುವಳಿಕೆ ಬರುವ ಸಾಧ್ಯತೆಗಳೇ ಜಾಸ್ತಿ. ಅದಕ್ಕೆ ಏಳು, ಯಾಕಂದ್ರೆ ಮನಸ್ಸು ಬುದ್ಧಿ ಸೇರಿ ಈ ಪಂಚ ಇಂದ್ರಿಯಗಳು ಬೇಕು. ಏಳು ಈ ಯಜ್ಞದಲ್ಲಿ ಬಲಿಯಾಗಿ ಉಪಯೋಗಿಸುವ ಪ್ರಾಣಿಗಳು ಗ್ರಾಮ್ಯ ಮತ್ತು ಕಾಡಿನದ್ದು ಅಂತ ಅದು ಪ್ರಭೇದ ಇದೆ. ಇವತ್ತು ಅದು ಯಜ್ಞಗಳೇ ನಮ್ಮ ಮುಂದೆ ಇಲ್ಲ, ಅದರಿಂದಾಗಿ ಅದರ ಚರ್ಚೆ ಏನು ಬೇಕಿಲ್ಲ. ಏಳು ಅನ್ನೋದು ಛಂದಸ್ಸುಗಳಿಗೆ ಸಂಬಂಧಪಟ್ಟಂತೆ ಬಹಳ ಪ್ರಧಾನವಾಗಿ ಗಾಯತ್ರಿ, ಉಷ್ಣಿಕ್, ಅನುಷ್ಠುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ, ಹೀಗೆ ಏಳು ಛಂದಸ್ಸುಗಳಿವೆ. ಅದು ಪೂರ್ವದ ಏಳು ಛಂದಸ್ಸು, ಉತ್ತರದ ಏಳು ಛಂದಸ್ಸು ಅಂತ ಮತ್ತೆ ಅದರ ವಿಭಾಗಗಳನ್ನು ಹೇಳ್ತಾರೆ, ಅತಿ ಛಂದಸ್ಸುಗಳು ಅಂತ. ಅದೆಲ್ಲವನ್ನು ತೆಗೆದುಕೊಂಡು ಒಟ್ಟಿಗೆ ಇಟ್ಕೊಂಡ್ರೆ ಛಂದಸ್ಸುಗಳು ಏಳು ಅನ್ನೋದು. ಯಾಗ ನಿರ್ವಹಣೆ ಮಾಡುವಂತಹ ಈ ಛಂದಸ್ಸುಗಳು ಆದ್ರಿಂದಾಗಿ ಬಹಳ ಮುಖ್ಯವಾಗಿ ಇದಕ್ಕೆ ಮಹತ್ವ ಇದೆ. ಅದರಾಗಿ ಪೂರ್ವ ಛಂದ ಅತಿ ಛಂದಸ್ಸುಗಳು ಪೂರ್ವ ಛಂದಸ್ಸುಗಳ ಬಗ್ಗೆ ಅಷ್ಟು ಒತ್ತು ಕೊಡಬೇಕಾಗಿಲ್ಲ ಅಂತ. ಇನ್ನು ಪ್ರಸಿದ್ಧರಾದ ಪ್ರತಿ ಮನ್ವಂತರದ ಋಷಿಗಳು ಏಳು. ಈ ಮನ್ವಂತರಕ್ಕೆ ಕಶ್ಯಪೋತ್ರಿ, ಭರದ್ವಾಜ,
ವಿಶ್ವಾಮಿತ್ರೋತ ಗೌತಮ ಜಮದಗ್ನಿರ್ ವಸಿಷ್ಠ ಸಪ್ತೈತೆ ಋಷಯ ಸ್ಮೃತಃ ಅಂತ ಏಳು ಋಷಿಗಳು ಈ ಮನ್ವಂತರಕ್ಕೆ ಸಂಬಂಧಪಟ್ಟಂತೆ ಇರುವವರು. ಪ್ರತಿ ಮನ್ವಂತರದಲ್ಲೂ ಋಷಿಗಳ ಸ್ವರೂಪ ಬದಲಾಗ್ತಾ ಇರುತ್ತೆ ಅನ್ನೋದು ನಮಗೆ ಹರಿವಂಶದಲ್ಲಿ ಗೊತ್ತಾಗುತ್ತೆ. ಈಗ ಏಳನೇ ಮನ್ವಂತರದ ವೈವಸ್ವತ ಹೆಸರಿನ ನಡುವೆ ಬರುವಂತವರು ಈಗ ನಾನು ಹೇಳಿದ ಏಳು ಜನ ಋಷಿಗಳು. ಋಷಿಗಳು ಅಷ್ಟೇ ಅಂತಲ್ಲ, ಸಪ್ತ ಋಷಿಗಳು ಇನ್ನೂ ಅನೇಕ ಋಷಿಗಳು ಸಪ್ತ ಋಷಿಗಳಲ್ಲಿ ಬೇರೆ ಬೇರೆ ಹೆಸರು ಬದಲಾಯಿಸಿಕೊಂಡು ಆಮೇಲೆ ಮಗದೊಂದು ಮನ್ವಂತರದಲ್ಲಿ ಕಾಣಿಸಿಕೊಳ್ಳುವರಿದ್ದಾರೆ. ಈಗದ ಪರಿಸ್ಥಿತಿಯಲ್ಲಿ ಇವರು ಏಳು ಜನ ಅಂತ ನಾನು ಹೇಳಿದ್ದು. ಉಪಚಾರಗಳನ್ನು ಹೇಳುವಾಗ ಏಳು ಪ್ರಧಾನವಾದ ಉಪಚಾರಗಳನ್ನು ಹೇಳ್ತಾರೆ. ವೀಣೆಯಲ್ಲಿ ಏಳು ತಂತಿಗಳಿವೆ. ಇನ್ನು ಲೋಕ ಅನ್ನೋದು ಸಪ್ತ ಲೋಕಗಳು ಅಂತ, ಭೂಹು ಭುವ ಸ್ವಹ ಮನಃ ಜನ ತಪಃ ಸತ್ಯಂ ಅಂತ ಏಳು ಲೋಕಗಳ ಮಾತು ಇದೆ ಅಂತ ವಂದಿ ಹೇಳಿದಾಗ ಅಷ್ಟಾವಕ್ರ ತಕ್ಷಣವೇ ಈ ಮುಂದಿನ ಎಂಟು ಅನ್ನುವ ಸಂಬಂಧಕ್ಕೆ ಅವನು ಮಾತಾಡ್ತಾ ಹೇಳುದು, ಅಷ್ಟೌಷಾಣಾಃ ಶತಮಾನಂ ವಹಂತಿ ತಥಾಷ್ಟಪಾದ ಶರಭ ಸಿಂಹಘಾತಿ ಅಷ್ಟೋ ವಸೂನ್ ಸುಶ್ರಮ ದೇವತಾಸು ಯೂಪಶ್ಚಾಷ್ಟಾಸ್ತ್ರಿಂಶತ್ ಅಷ್ಟಾಸ್ತ್ರಿ ವಿಹಿತ ಸರ್ವಯಜ್ಞೇ. ಈ ಜಗತ್ತಿನಲ್ಲಿ ಎಂಟು ಅಂದ್ರೆ ಅದು ಅಷ್ಟ ಅನ್ನೋದು ಎನ್ನೊಂದು ಅರ್ಥದಲ್ಲಿ ಪ್ರಯೋಗ ಇದೆ, ಅಷ್ಟ ಅಂದ್ರೆ ವ್ಯಾಪ್ತಿ ಅಂತ. ಆದ್ರೆ ಇಲ್ಲಿ ಎಂಟು ಅನ್ನೋದನ್ನೇ ಹೇಳಿ ಹೊರಟದ್ದಾದ್ರಿಂದಾಗಿ ಶಾಣೆ ಅಂದ್ರೆ ಈ ಜ್ಞಾನವನ್ನ ಪಡೀಲಿಕ್ಕೆ ಬರುವಂತಹ, ಆಗ ಮನಸ್ಸು ಬುದ್ಧಿ ಅಂತ ಹೇಳಿದ್ರಲ್ಲ ಅವನು ಅದನ್ನು ಮುಂದುವರಿಸಿ ಹೇಳುತ್ತಾನೆ. ಅದರಲ್ಲಿ ಅಹಂಕಾರವೂ ಸೇರ್ಬೇಕು. ನಾನು ಅನ್ನೋ ಎಚ್ಚರ ಇಲ್ಲದೆ ಇದ್ರೆ ಮನಸ್ಸು ಯೋಚಿಸಿದ್ದಾಗ್ಲಿ ಬುದ್ಧಿ ವಿಚಾರ ಮಾಡಿದ್ದಾಗ್ಲಿ ಉಳಿಯುವುದೇ ಇಲ್ಲ. ನಾನು ಅನ್ನೋದು ಸೇರಿದ್ರೇನೆ ಪಂಚ ಇಂದ್ರಿಯಗಳ ಸಂಬಂಧ ಅನ್ನೋದು ಬೆಳೆಯುತ್ತೆ. ಅದರಿಂದಾಗಿ ಅದು ಮನೋಬುದ್ಧಿ ಅಹಂಕಾರ ಮತ್ತು ಈ ಪಂಚ ಇಂದ್ರಿಯಗಳು ಸೇರಿ ಲೌಕಿಕ ವಿಷಯವನ್ನ ಅಥವಾ ಆಧ್ಯಾತ್ಮಿಕ ವಿಷಯವನ್ನ ಪ್ರವಾಹ ರೂಪದಲ್ಲಿ ಇಂದ್ರಿಯಗಳನ್ನ ದಾಟಿಸಿ ಪಡ್ಕೊಳ್ಳಿಕ್ಕಾಗುವಂತಹ ದಾರಿಗಳು ಅಂತ ಹೀಗೆ ಹೇಳಿ, ಇನ್ನು ಸಿಂಹವನ್ನ ಕೊಲ್ಲುವಂತಹ ಶರಭ ಅನ್ನೋ ಒಂದು ಪ್ರಾಣಿಗೆ ಎಂಟು ಕಾಲುಗಳಿವೆ ಅಂತ. ಇವತ್ತು ಈ ಸ್ಪೀಶೀಸ್ ನಮ್ಮ ನಡುವೆ ಇಲ್ಲ, ಅದರಿಂದಾಗಿ ನಮ್ಗೆ ಅದನ್ನ ಅರ್ಥ ಮಾಡಿಕೊಳ್ಳುದು ಕಷ್ಟ. ಆದ್ರೆ ಬಹಳ ಬಾರಿ ಪುರಾಣಗಳಲ್ಲಿ ಈ ಹೆಸರು ಶರಭನ ಹೆಸರು ಮತ್ತು ಶರಭಕ್ಕೆ ಎಂಟು ಕಾಲು ಇರುವಂತದ್ದು ಅನ್ನೋದನ್ನ ನಾವು ನೋಡುತ್ತೇವೆ. ಅಷ್ಟವು ವಸೂನ್ ಸುಶ್ರಮ ದೇವತಾಸು, ಅಷ್ಟವಸುಗಳು ಅಂತ ಬಹಳ ಪ್ರಸಿದ್ಧ. ದ್ಯೂವಿನಿಂದ ಹಿಡಿದು ಅಗ್ನಿಯ ತನಕ ಎಂಟು ಜನ ವಸುಗಳು ಈ ಲೋಕದ ವ್ಯವಹಾರವನ್ನ ನಡೆಸುವವರಿದ್ದಾರೆ ಅಂತ ಮಾತು ಇದೆ. ಇನ್ನು ಯಜ್ಞದಲ್ಲಿ ಈ ಕಂಬ ಬಳಸ್ತಾರೆ ಮಧ್ಯದಲ್ಲಿ. ಆ ಕಂಬಕ್ಕೆ ಹೇಗೆ ಈಗ ಚೌಕ ಅಂದ್ರೆ ಸ್ಕ್ವೇರ್ ಅಂದ್ರೆ ನಾಲ್ಕು ಮುಖ ಇರುತ್ತೋ, ಹಾಗೆ ಈ ಯೂಪಕ್ಕೆ ಎಂಟು ಮುಖ ಇರುತ್ತೆ. ಎಂಟು ಕಡೆಯಲ್ಲಿ ಅದರ ಕೆತ್ತನೆ ಇರುತ್ತೆ. ಅದನ್ನ ಆ ರೀತಿ ಕೆತ್ತಬೇಕು ಅಂತ ಅನ್ನೋದು ನಿಯಮ ಇರುವುದರಿಂದಾಗಿ ಯೂಪಕ್ಕೆ ಎಂಟು ಪಟ್ಟೆಗಳು ಅಂತ ಅವನು ಹೇಳುತ್ತಾನೆ. ಒಂದಿ ಕೂಡಲೇ ಮುಂದುವರೆಸಿ ಪಿತೃಗಳನ್ನ ನಾವು ಉದ್ದೇಶಿಸಿ ಮಾಡುವ ಯಾಗಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ, ನವೈವೋಕ್ತಾ ಸಾಮಿಧೇನ್ಯ ಪಿತೃಣಾಂ ತಥಾ ಪ್ರಾಹುರ್ನವ ಯೋಗಂ ವಿಸರ್ಗಂ ನವಾಕ್ಷರ ಬೃಹತಿ ಸಂಪ್ರದಿಷ್ಟ ನವೈವ ಯೋಗೋ ಗಣನಾ ಏತಿ ಶಶ್ವತ್. ಪಿತೃಗಳನ್ನು ಉದ್ದೇಶಿಸಿ ಮಾಡುವ ಸಾಮಿಧೇನಿ ಅನ್ನುವ ಋಕ್ಕುಗಳು ಒಂಬತ್ತಿವೆ. ಈ ಋಕ್ಕುಗಳ ಸಾಮಿಧೇನ್ಯ ಅಂತ ಆ ಮಂತ್ರದ ಸಂಗ್ರಹವನ್ನ ಮಾಡಿ ಹೇಳುತ್ತಾರೆ. ಅಂತೆಯೇ ಈ ತ್ರಿಗುಣಾತ್ಮಕವಾದ ಪ್ರಕೃತಿ ಅನ್ನೋದು ಮತ್ತೆ ಮೂರು ಮೂರು ವಿಭಾಗವಾಗಿ ಸಾತ್ವಿಕ ರಾಜಸ ತಾಮಸ ಅನ್ನುವ ವಿಷಯದಲ್ಲಿ ಸಾತ್ವಿಕತೆಯ ಅಧಿಕತೆ, ರಾಜಸಿಕತೆಯ ಅಧಿಕತೆ, ತಾಮಸಿಕತೆಯ ಅಧಿಕತೆ, ರಾಜಸ ಗುಣದ ಮತ್ತು ಇನ್ನೊಂದು ಗುಣದ ಜೊತೆಗಿನ ಅದರ ಸಾಮ್ಯ ಅಂದ್ರೆ ಮತ್ತೆ ಅದು ಸಮಸ್ಥಿತಿಯಲ್ಲಿರುವುದು ಅಂತ, ಕೊನೆಯದು ಒಂದು ಕಮ್ಮಿಯಾಗಿ ರಾಜಸ ಭಾವ ಕಮ್ಮಿ, ತಾಮಸ ಭಾವ ಕಮ್ಮಿ, ಸಾತ್ವಿಕ ಭಾವ ಕಮ್ಮಿ ಅಂತ ಹೀಗೆ ವಿಭಾಗಿಸಿದಾಗ ಅದನ್ನ ಸಾತ್ವಿಕ ಸಾತ್ವಿಕ, ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ, ರಾಜಸ ಸಾತ್ವಿಕ, ರಾಜಸ ರಾಜಸ, ರಾಜಸ ತಾಮಸ ಅಂತ, ತಾಮಸ ಸಾತ್ವಿಕ, ತಾಮಸ ರಾಜಸ, ತಾಮಸ ತಾಮಸ ಅಂತ ಹೀಗೆ ಮತ್ತೆ ಅದನ್ನ ವಿಭಾಗ ಮಾಡಿದ್ರೆ ಅದು ಒಂಬತ್ತಾಗಿ ತೆರ್ಕೊಳ್ಳುತ್ತೆ.
ಈ ರೀತಿ ಒಂಬತ್ತಾಗಿ ತೆರೆದು ನಿಲ್ಲಿಸುವ ಅಂಶಗಳಿಂದ ಜಗತ್ತಿನ ಗುಣಗಳ ವೃತ್ತಿ ಅನ್ನೋದು ವ್ಯಾಪಿಸಿಕೊಂಡಿದೆ ಅನ್ನೋದನ್ನ ಹೇಳಿ ಮುಂದೆ ಈ ಸ್ಥಿತಿ ಭೇದಗಳನ್ನ ಗಮನಿಸಿ ಅದರಿಂದ ವಸ್ತುಗಳೆಲ್ಲ ನೂರಾರು ತರದಲ್ಲಿ ವಿಭಾಗಗೊಳ್ಳುತ್ತದೆ. ಛಂದಸ್ಸಿನ ಅಂಶದಲ್ಲಿ ಒಂಬತ್ತು ಅಕ್ಷರಗಳಿಂದ ಕೂಡಿ ಬೃಹತಿ ಅಂತ ಅದಕ್ಕೆ ಕರೀತಾರೆ. ಬೃಹತಿ ಸಂಪ್ರದಿಷ್ಟ, ಯಾಕೆ ಇದನ್ ಮಾತ್ರ ಹೇಳಿದ್ರು? ಅನುಷ್ಟುಪ್ಪಿದೆ ಎಂಟಕ್ಕೆ ಹೇಳ್ಬೋದಿತ್ತು, ಉಷ್ಣಕ್ಕಿದೆ ಏಳಕ್ಕೆ ಹೇಳ್ಬೋದಿತ್ತು. ಅಂದ್ರೆ ಈ ಏಳು ಹಿಂದೆ ಛಂದಸ್ಸುಗಳನ್ನ ಒಟ್ಟಿಗೆ ಹೇಳಿದ್ರು. ಆ ಏಳರಲ್ಲಿ ಅತ್ಯಂತ ಪ್ರಧಾನವಾದ ವೇದಗಳಲ್ಲಿ ಬಹಳ ಅದಕ್ಕೆ ಮಹತ್ವ ಕೊಟ್ಟು ಬೃಹತಿ ಸಹಸ್ರ ಅಂತ ನೀವು ಕೇಳಿದ್ರೆ ಎಲ್ಲ ಮಂತ್ರಗಳನ್ನು ಕೂಡ ಬೃಹತೀಕರಣಗೊಳಿಸಿ ಅದನ್ನ ಉಪಾಸನೆ ಮಾಡುವುದು ಒಂದು ಕ್ರಮ ಇದೆ. ಆ ನೆಲೆಯಲ್ಲಿ ಬೃಹತಿ ಸಹಸ್ರದ ಭಾಗವನ್ನು ಗುರುತಿಸ್ಲಿಕ್ಕೋಸ್ಕರ ಭಗವಂತನ ಉಪಾಸನೆಗೆ ಬಹಳ ವಿಶಿಷ್ಟವಾದ ಸ್ಥಾನ ಅದು. ಪ್ರಾಣನಿಂದ ನಿಯಮ್ಯ ಅನ್ನುವುದು ಒಂದು ವಿಶೇಷ, ಅದಕ್ಕೆ ಪ್ರಾಣ ನಿಯಾಮಕವಾದಂತಹ ಛಂದಸ್ಸು ಅಂತ. ಆ ಮಂತ್ರದಲ್ಲಿ ಬರುವಂತದ್ದು ಬಹಳ ವಿಶಿಷ್ಟವಾದ ಫಲಗಳನ್ನು ಕೊಡುತ್ತೆ ಅಂತ ಛಂದಸ್ಸಿನ ವಿಷಯದಲ್ಲಿ. ಹಾಗಾಗಿ ಬೃಹತಿಯನ್ನು ಇಲ್ಲಿ ಸೇರಿಸಿಕೊಂಡ್ರು. ಒಟ್ಟು ಹೀಗೆ ಒಂಬತ್ತು ಅನ್ನುವುದು ಬೇರೆ ಬೇರೆ ಕಡೆಗಳಲ್ಲಿ ನೀವು ಗಮನಿಸಿ, ಒಂಬತ್ತು ಅನ್ನೋದು ಸಂಖ್ಯೆಗಳಲ್ಲಿ ಕೊನೆಯದ್ದು, ಇದರ ಮೇಲೆ ಮತ್ತೊಂದು ಸಂಖ್ಯೆ ಇಲ್ಲ. ಇದೆಯಲ್ವಾ ಒಂದು ಸೊನ್ನೆ, ಒಂದು ಸೊನ್ನೆ ಇದೆ, ಒಂಬತ್ತಿಲ್ಲ ಅಲ್ಲಿ. ಒಂಬತ್ತೇ ಕೊನೆ, ದೊಡ್ಡ ಸಂಖ್ಯೆ ಅಂತ ಬಂದಾಗ ಅದು ಒಂಬತ್ತೇ. ನೀವು ಲೆಕ್ಕದಲ್ಲಿ ಬೇಕಾದ್ರೆ ಒಂದು ಸೊನ್ನೆ ಅಂತ ತೋರಿಸಿ, ಅದು ಒಂದು ಸೊನ್ನೆಯನ್ನು ಮತ್ತೆ ಕೂಡಿಸಿದ್ರೆ ಉಳಿದು ಒಂದೇ. ಯಾವುದು ಅತ್ಯಂತ ಡಿಜಿಟಲ್ ಸಮೂಹದ ಡಿಜಿಟಲ್ ಆದ ಶಾಸ್ತ್ರವನ್ನ ಸಂಖ್ಯೆಯ ವ್ಯವಸ್ಥೆಯನ್ನ ತೆಗೆದುಕೊಂಡಾಗ ಅತ್ಯಂತ ದೊಡ್ಡದು ಒಂಬತ್ತು ಅಂತ. ಹೀಗಾಗಿ ತಿರುಗಿ ತಿರುಗಿ ಮತ್ತದೇ ಸಂಖ್ಯೆಗಳು ಮುಂದಿನ ಸಂಖ್ಯೆಗಳಾಗಿ ಬದಲಾಗ್ತವೆ. ಅದರಿಂದಾಗಿ ಇದಕ್ಕಿಂತ ದೊಡ್ಡ ಸಂಖ್ಯೆ ಇನ್ನೊಂದಿಲ್ಲ ಅಂತ ಒಂಬತ್ತು ಅನ್ನೋದು ಗಣನಾ ವಿಷಯದಲ್ಲಿ ದೊಡ್ಡ ಕೆಲಸವನ್ನ ನಮಗೆ ಮಾಡಿಕೊಡುತ್ತೆ. ಒಂದಿ ಅಷ್ಟಾವಕ್ರ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾನೆ. ಹತ್ತು ಅನ್ನೋದು ಅತ್ಯಂತ ದೊಡ್ಡದು, ಯಾಕೆಂದ್ರೆ ದಿಕ್ಕುಗಳಲ್ಲಿ ಹತ್ತು ಅಂತ ಇರುವಂತಹದ್ದು. ಈ ಹತ್ತನ್ನೇ ದಶ ಅನ್ನುವ ಶಬ್ದವನ್ನ ಪೂರ್ಣ ಅನ್ನುವ ಅರ್ಥದಲ್ಲಿ, ಸಹಸ್ರ ಅನ್ನುವ ಅರ್ಥದಲ್ಲಿ, ಶತ ಅನ್ನುವ ಅರ್ಥದಲ್ಲಿ ಅಂತ ಬಳಸ್ತಾರೆ. ಅದರಿಂದಾಗಿ ದಶ ಶಬ್ದಕ್ಕೆ ಬಹಳ ಪ್ರಾಧಾನ್ಯ ಇದೆ. ದಶ ಬುದ್ಧಿ ಅಂತ ಕರೆಯುವುದು ಅಂದ್ರೆ ಅವನು ತುಂಬಾ ಬುದ್ಧಿವಂತ ಅಂತ ಅರ್ಥ. ಹಾಗಾಗಿ ಬುದ್ಧಿವಂತ ಅಥವಾ ಹೆಚ್ಚು ಪೂರ್ಣತೆ ಅನ್ನುವುದನ್ನ ಹೇಳುವಾಗ ದಶ ಶಬ್ದವನ್ನು ಉಪಯೋಗಿಸುವಂತ. ಸ್ತ್ರೀಯರು ಗರ್ಭವನ್ನ ಧರಿಸುವುದು ಕೂಡ ಒಂಬತ್ತು ತಿಂಗಳು ದಾಟಿ ಹತ್ತನೇ ತಿಂಗಳಲ್ಲಿ ಪೂರ್ಣವಾದ ಬೆಳವಣಿಗೆ ಅಂತ ಲೆಕ್ಕ. ಇನ್ನು ತತ್ವೋಪದೇಶಕರು ಹತ್ತು ದಿಕ್ಕುಗಳಲ್ಲಿ ಸೇರಿಕೊಳ್ತಾರೆ, ಅದರಿಂದಾಗಿ ಅವರು ಹತ್ತು ಜನ ಆಗ್ತಾರೆ. ನಾವು ತಿಳಿದ ಸಂಗತಿಯನ್ನ ಹತ್ತು ದಿಕ್ಕುಗಳಿಂದ ನಿರಾಕರಿಸುವಂತ ದುಷ್ಟಶಕ್ತಿಗಳು ಅಲ್ಲೇ ಇವೆ, ಅದರಿಂದಾಗಿ ಅದು ಕೂಡ ಒಂದು ಕೆಟ್ಟ ಮಾಹಿತಿಯನ್ನು ಕೊಡುವಂತದ್ದು. ಅದೇ ಹತ್ತು ದಿಕ್ಕುಗಳಲ್ಲಿ ದುಷ್ಟರು ಸೇರಿಕೊಂಡಿರ್ತಾರೆ ನಿರಾಕರಿಸುವವರಾಗಿ. ಹಾಗಾಗಿ ತತ್ವದ ವಿದ್ಯೆಯನ್ನ ಪಡೀಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಹತ್ತು ದಿಕ್ಕುಗಳಿಂದ ಪಡೆಯುವಾಗ ಒಳ್ಳೇದೂ ಬರುತ್ತೆ. ಅದಕ್ಕೆ ಭದ್ರಂ ಕರ್ಣೇ ವಿಶ್ರುಣಯಾಮ ದೇವಾ ಅಂತ ಕೇಳಿಕೊಳ್ಳುವಂತದ್ದು. ನಮ್ಮ ಕಿವಿಗಳು ಹತ್ತು ದಿಕ್ಕುಗಳಿಂದ ಬಂದ ಒಳ್ಳೆಯ ಸುದ್ದಿಗಳನ್ನೇ ಕೇಳಲಿ, ಕೆಡುಕಿನ ಯೋಚನೆ ಕಡೆಗೆ ಮನಸ್ಸು ಜಾರದೇ ಇರಲಿ ಅಂತ. ಹಾಗಾಗಿ ಕೆಡುಕಿನ ಯೋಚನೆ ಮಾಡುವುದಕ್ಕೆ ಬೇಕಾದಷ್ಟು ನಮ್ಮ ಸುತ್ತ ಸೌಕರ್ಯಗಳು ಸಲಕರಣೆಗಳು ಇದ್ದೇ ಇದೆ. ಒಳ್ಳೇದನ್ನ ಕೇಳಿಸಿಕೊಳ್ಳಿಕ್ಕೆ ನಮ್ಮ ಹತ್ರ ಸಲಕರಣೆಗಳು ಬಹಳ ಕಮ್ಮಿ ಇದೆ. ಇದ್ರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ ಜನರಲ್ ಮನಸ್ಸು ಇಲ್ಲ. ಅಂದ್ರೆ ಅದು ತಡೆದಾಯ್ತು ಅಂತ ಅರ್ಥ, ಮನಸ್ಸನ್ನ ಅಷ್ಟೊತ್ತಿಗೆ ತಡೆದು ನಿಲ್ಲಿಸಿರುತ್ತೆ. ಹಾಗಾಗಿ ಹತ್ತು ದಿಕ್ಕುಗಳಲ್ಲಿ ಬರುವ ಒಳಿತು ಕೆಡುಕು ಎರಡನ್ನೂ ತಡೆಯುವ ಅಥವಾ ಒಡ್ಡುವ ಶಕ್ತಿಗಳು ಹತ್ತು ದಿಕ್ಕುಗಳಲ್ಲಿ ನೆಲೆಸಿದೆ. ಒಂದಿ ಹನ್ನೊಂದರ ನೆನಪನ್ನ ಒಡ್ಡುತ್ತಾ ಇಂದ್ರಿಯ ಗ್ರಾಹ್ಯವಾದ ವಿಷಯಗಳು ಮತ್ತೆ ಹನ್ನೊಂದು ಇದೆ. ಈ ಹನ್ನೊಂದು ವಿಷಯಗಳಿಂದಲೇನೆ ಸಂಸಾರದಲ್ಲಿ ವ್ಯಾಪಾರ ಅನ್ನೋದು ಬೆಳೀತಾ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಜ್ಞದಲ್ಲಿ ಒಂದು ಹನ್ನೊಂದು ಸಂಖ್ಯೆಯ ಯೂಪಗಳ ಜೋಡಣೆ ಅನ್ನೋದನ್ನ ಯಜ್ಞದಲ್ಲಿ ಹೇಳ್ತಾರೆ. ಪ್ರಾಣಿಗಳಿಗೆ ಉಂಟಾಗುವಂತಹ ಭಾವನೆಗಳಲ್ಲಿ, ಸುಖ ದುಃಖಾದಿ ವಿಕಾರಗಳಲ್ಲಿ ಹನ್ನೊಂದು ಅನ್ನೋದು ಒಂದು ವಿಶಿಷ್ಟವಾದ ಸಂಖ್ಯೆ ಅಂತ ಅವನು ಗುರುತಿಸಿ ಹೇಳುತ್ತಾನೆ. ಅಷ್ಟಾವಕ್ರ ಹನ್ನೆರಡಕ್ಕೆ ಇಳಿತಾನೆ. ಸಂವತ್ಸರ ಅಂತ ಅನ್ನೋದು ಹನ್ನೆರಡು ತಿಂಗಳುಗಳಿಂದ ಕೂಡುವಂಥದ್ದು. ಜಗತಿ ಛಂದಸ್ಸಿನಲ್ಲಿ ಹನ್ನೆರಡು ಅಕ್ಷರಗಳಿವೆ. ಪ್ರಾಕೃತ ಯಜ್ಞ ಅಂತ ಅನ್ನೋದನ್ನ ಮಾಡುವಾಗ ಹನ್ನೆರಡು ದಿವಸದಲ್ಲಿ ಮಾಡಬೇಕು ಅದನ್ನಂತ ಹೇಳ್ತಾರೆ. ಇನ್ನು ಆದಿತ್ಯರು ಅಂತ ಬಂದಾಗ ದ್ವಾದಶ ಆದಿತ್ಯರು ಅಂತ ಬಹಳ ಪ್ರಸಿದ್ಧ. ಹೀಗೆ ಹನ್ನೆರಡು ಅನ್ನೋದು ಈ ರೀತಿ ಸೇರಿಕೊಂಡಿದೆ. ಒಂದಿ ತ್ರಯೋದಶ ಅನ್ನುವ ಸಂಖ್ಯೆಯ ಬಗ್ಗೆ ಹೇಳ್ತಾ, ತ್ರಯೋದಶಿ ತಿಥಿ ಅನ್ನೋದು ಬಹಳ ದೊಡ್ಡದು,
ತ್ರಯೋದಶ ದ್ವೀಪಗಳು ಲೋಕದಲ್ಲಿದೆ ಅಂತ ಹೀಗೆ ಹೇಳಿ ನಿಂತು ಬಿಡುತ್ತಾನೆ. ಅವನಿಗೆ ಮುಂದೆ ಏನು ಮುಂದುವರಿಸಬೇಕು ಅಂತ ಗೊತ್ತಾಗುದಿಲ್ಲ. ತ್ರಯೋದಶಿ ತಿಥಿರುಕ್ತ ಮಹೋಗ್ರ 13 ಅನ್ನೋದು ಸ್ವಲ್ಪ ಉಗ್ರವಾದ ಸಂಖ್ಯೆ ಅನ್ನುವ ದೃಷ್ಟಿಯಿಂದ. ತ್ರಯೋದಶ ದ್ವೀಪವತಿ ಮಹೀಚ 13 ಅನ್ನುವ ವಿಷಯದಲ್ಲಿ ದ್ವೀಪಗಳ ಸಂಖ್ಯೆಯನ್ನು ನಾವು ಅದರ ಜೊತೆಗೆ ಇಟ್ಕೊಳ್ಬಹುದು ಅಂತ ಹೀಗೆ ಹೇಳಿ ಅರ್ಧಕ್ಕೆ ನಿಲ್ಲಿಸ್ತಾನೆ. ಅವನಿಗೆ ಮುಂದೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಮುಂದೇನು 13ರದ್ದು ನೆನಪಾಗುದಿಲ್ಲ. ಆಗ ಕೂಡ್ಲೇ ಅಷ್ಟಾವಕ್ರ ಅವನ ಮಾತು ಮುಗಿತಾ ಇದ್ದಂತೆನೆ ವಂದಿ ಅದನ್ನ ಅಷ್ಟಾವಕ್ರ ಅದನ್ನ ಮುಂದುವರೆಸ್ತಾ ಹೇಳುತ್ತಾನೆ, ಈ ಜೀವಾತ್ಮ ಮತ್ತು ದಶೇಂದ್ರಿಯಗಳು ಸೇರಿನೇ, ಅದರ ಜೊತೆಗೆ ಮನಸ್ಸು ಬುದ್ಧಿಗಳು ಸೇರಿಕೊಂಡೇನೆ ಮನುಷ್ಯನ ಉದ್ಧಾರದ ಗತಿ ಅನ್ನೋದು ಆರಂಭವಾಗುವುದು. ವಿಷಯೇಂದ್ರಿಯ ಸಂಬಂಧ ರೂಪವಾದ ಭೋಗಯಜ್ಞದಲ್ಲಿಯೂ ಮನುಷ್ಯ ಹೀಗೆ ನಿಂತ್ರೆ ಮಾತ್ರ ಸೇರಿಕೊಳ್ಳಿಕ್ಕಾಗುತ್ತೆ. ಜಗತಿ ಛಂದಸ್ಸಿಗೆ 12 ಅಕ್ಷರ ಆದ್ರೆ ಅತಿ ಜಗತಿ ಅನ್ನೋದು 13 ಅಕ್ಷರದಿಂದ ಕೂಡಿರುವಂತದ್ದು ಅಂತ ಅವನು ಆ ಸೂತ್ರಗಳ ಮೇಲೆ ಸೂತ್ರಗಳ ಮೇಲೆ ಸೂತ್ರ ಹೇಳ್ತಾ ಹೋದಾಗ ವರದಿ ಬಾಯಿ ಕಟ್ಕೊಂಡು ಬಿಡುತ್ತ. ಅವನಿಗೆ ಮುಂದೆ ಏನ್ ಮಾತಾಡ್ಲಿಕ್ಕೆ ಗೊತ್ತಾಗ ತಲೆ ಬಗ್ಗಿಸಿ ನಿಂತಾನೆ. ನಿಂತ ತಕ್ಷಣ ಅಷ್ಟಾವಕ್ರ ಆ ಮಾತನ್ನು ಮುಂದುವರೆಸ್ತಾನೇ ಹೋಗ್ತಾನೆ. ಅದ್ ಏನು ಅಂತ ಹೇಳುದಿಲ್ಲ, ಇಲ್ಲಿ ನಮ್ಗೆ ಕೇವಲ ಸಾರಭೂತವಾದ ಅಂಶವನ್ನು ಮಾತ್ರ ಹೇಳಿದ್ದಾರೆ. ಅವನು ಆ ಮಾತು ನಿಲ್ಲಿಸೋದೇ ಇಲ್ಲ. 13 ಅಂದ್ರೆ ಏನು, 14 ಅಂದ್ರೆ ಏನು, 15 ಅಂದ್ರೆ ಏನು ಅಂತ ಎಲ್ಲವನ್ನು ಮುಂದೆ ಹೇಳ್ತಾ ಹೋಗಿದ್ದಾನೆ ಇಡೀ ಸಭೆಯಲ್ಲಿ. ಅಂದ್ರೆ ಅವನನ್ನು ಸೋಲಿಸಿದಷ್ಟೇ ಮಾತು ಹೇಳಿದ ಅಂದ್ರೆ ಇವನಿಗೂ ಅಷ್ಟೇ ಗೊತ್ತಿರೋದು ಅಂತ ಆಗ್ಬಿಡುತ್ತೆ. ಆದ್ರೆ ಅವನಿಗೆ ಮಾತೇ ಎತ್ತಲಿಕ್ಕಾಗದಂತೆ ಮುಂದಿನ ಅಷ್ಟೂ ಸಂಖ್ಯಾಶಾಸ್ತ್ರದ ವೈಶಿಷ್ಟ್ಯಗಳ ಅನೇಕ ನಿರೂಪಣೆಗಳನ್ನ ಅವನು ಮುಂದೆ ಮಾಡ್ತಾ ಹೋದಾಗ ಸಭೆಯಲ್ಲಿ ಒಂದು ದೊಡ್ಡ ಗದ್ದಲ ಹೇಳುತ್ತೆ. ಇದು ಇಲ್ಲಿಯ ತನಕ ಕಾಣದೇ ಇದ್ದ ಒಂದು ದೊಡ್ಡ ಮಿರಾಕಲ್, ಇದು ಅದ್ಭುತ, ಇದು ಇದನ್ನ ನಾವು ನೋಡಿಯೇ ಇರಲಿಲ್ಲ ಅಂತ ಜನಕನ ಸಭೆಯಲ್ಲಿ ಜನಗಳೆಲ್ಲರೂ ಕೂಡ ತಿಳಿದು ಅವನ ಬಗ್ಗೆ ಸಂತೋಷ ಪಟ್ಟವರು. ಇಲ್ಲಿ ತನಕ ಅವನ ಅಪ್ರಸಿದ್ಧನಾಗಿದ್ದ, ಅವಿಕಾರದಿಂದಲೇ ಯಾರೋ ಒಬ್ಬ ವಿಶಿಷ್ಟವಾದ ವ್ಯಕ್ತಿ ಬಂದಿದ್ದಾನೆ ಅಂತ ಗುರುತಿಸ್ಲಿಕ್ಕೆ ಯೋಗ್ಯನಾಗಿದ್ದ ಬಿಟ್ರೆ ಇವನಲ್ಲಿರುವ ಅರಿವು ಈ ಚಿಕ್ಕ ಹುಡುಗನಲ್ಲಿ ಏನಿರುತ್ತೆ ಅನ್ನೋದ್ರ ಒಂದು ಕೆಟ್ಟ ಕುತೂಹಲದಿಂದ ನಿಂತವರು ಕೆಲವರು ಇದ್ರೆ ಬಿಟ್ರೆ ಯಾರು ಆಸಕ್ತಿಯಿಂದ ಬಂದು ಕೇಳುವವರು ಅಂತ ಇರಲಿಲ್ಲ. ಆದ್ರೆ ಒಂದಿಯ ಮಾತನ್ನ ಹಾಗೆ ನಿಲ್ಲಿಸಿ ತಾನು ತನ್ನ ಮಾತನ್ನ ನಿಲ್ಲಿಸದೆ ಮುಂದುವರೆಸಿ ಅದರ ಎಲ್ಲ ವಿವರಗಳನ್ನ ಮುಂದುವರಿಸ್ತಾ ಹೋದ್ರಿಂದಾಗಿ ಜನಗಳ ಋತ್ವಿಜರ ಸುತ್ತ ಸೇರಿದ್ದ ಅನೇಕ ಹಿರಿಯರ ಎಲ್ಲ ಗಮನವೂ ಕೂಡ ಅಷ್ಟಾವಕ್ರನ ಕಡೆಗೆ ಸಾಗಿ ಹೋಯಿತು. ಈ ಸಭೆಯಲ್ಲಿ ಅನೇಕ ಪ್ರಮುಖರಾದ ಋತ್ವಿಜರು ಅಷ್ಟಾವಕ್ರನನ್ನು ನೋಡಿ ಕೊಂಡಾಡ್ತಾರೆ, ಖುಷಿ ಪಡ್ತಾರೆ, ಬಾಯಿ ತುಂಬಾ ಹೊಗಳುತ್ತಾರೆ, ಕೈ ಮುಗಿತಾರೆ ಕೆಲವರು. ಅಷ್ಟಾವಕ್ರ ಜನಕನನ್ನ ನೋಡಿ ಹೇಳುತ್ತಾನೆ, ಅವನು ಅಲ್ಲಿ ತನಕ ಸುಮ್ಮನೆ ಇದ್ದ, ಜನಗಳು ಮಾತಾಡ್ತಾ ಇದ್ದಾರೆ ಅಂತ. ಅನೇನೈವ ಬ್ರಾಹ್ಮಣ ಶುಶ್ರವಾಂಸೋ ವಾದೇ ಜಿತ್ವಾ ಸಲಿಲೇ ಮಜ್ಜಿತಾ ಪ್ರಾಕ್ ತಾನೇವ ಧರ್ಮಾನ್ ಅಯಮಧ್ಯವಂದಿ ಪ್ರಾಪ್ನೋತು ಗೃಹ್ಯಾಶು ನಿಮಜ್ಜಯೈನಂ. ಮಹಾರಾಜ, ಈ ವಂದಿ ಈ ಹಿಂದೆ ಅನೇಕ ಮಂದಿಯನ್ನ ಇದೇ ನೀರಿನಲ್ಲಿ ಮುಳುಗಿಸಿ ಪ್ರಾಣವನ್ನು ತೆಗೆದಿದ್ದಾನೆ. ಎಷ್ಟೆಷ್ಟು ವಿದ್ವಾಂಸರಿದ್ರು, ಮುಳುಗಿಸುವುದು ಎಷ್ಟು ಸುಲಭ. ಆ ವ್ಯಕ್ತಿಯನ್ನ ಒಬ್ಬ ಗುರುಕುಲದಲ್ಲಿ 12 ಸಾಕಿ ಬೆಳೆಸಿ ತಿದ್ದಿ ತೀರಿ ತನ್ನ ಎಲ್ಲಾ ಸುಖ ಸೌಕರ್ಯಗಳನ್ನೆಲ್ಲ ತ್ಯಾಗ ಮಾಡಿ ಕಾಡೆಲ್ಲ ಓಡಾಡಿ ಎಷ್ಟು ಒಬ್ಬ ಶಿಷ್ಯನ ತಯಾರು ಮಾಡ್ಲಿಕ್ಕೆ ಅಷ್ಟೇ ಇದೆ. 1 ನಿಮಿಷದಲ್ಲಿ ಹೀಗೆ ಮುಳುಗಿಸುವುದು ಅಂದ್ರೆ ಏನರ್ಥ? ಅದೊಂದು ವಾದದ ಶೈಲಿಯ ಹಾಗೆ ವಾದ ಮಾಡಬೇಕಾದದ್ದು ನೋಡಿ. ಅದು ಎಲ್ಲಿಗೋಗಿ ನಿಂತು ಅಂದ್ರೆ ತನ್ನ ತಂದೆ ಹೋದ್ರು ಅಂತ ಅವನು ಯೋಚನೆ ಬರಲಿಲ್ಲ. ಅವನಿಗೆ ಯೋಚನೆ ಬಂದದ್ದು ಒಬ್ಬ ವಿದ್ವಾಂಸನನ್ನ ಹೀಗೆ ಕಾರಣ ಇಲ್ಲದೆ ಬರೀ ಒಂದು ವಾದದಲ್ಲಿ ಸೋತ ಅನ್ನುವ ಕಾರಣಕ್ಕೆ ನೀರಿನಲ್ಲಿ ಮುಳುಗಿಸಿದ್ರಲ್ವಾ, ಇನ್ನಿದ್ರೆ ಇಂದು ಇಂಥದ್ದೇ ಅನೇಕ ಜನರನ್ನು ಮುಳುಗಿಸ್ತಾನೆ, ಮತ್ತ ಆ ಮುಳುಗಿಸಿದ್ರ ಕಷ್ಟ ಏನು ಅಂತ ಅವನಿಗೆ ಗೊತ್ತಾಗಬೇಕು. ನಿನ್ನ ಆಡಳಿತದಲ್ಲಿಯೇ ಈ ವ್ಯವಸ್ಥೆಯನ್ನ ನೀನು ನೋಡಿ ಇದಕ್ಕೆ ಅವಕಾಶ ಕೊಟ್ಟಿದ್ದಿ ಒಂದಿಗೆ ಮುಳುಗಿಸ್ಲಿಕ್ಕೆ, ಈಗ ನೀನೇ ಅವನನ್ನ ಮುಳುಗಿಸುವ ವ್ಯವಸ್ಥೆ ಮಾಡಬೇಕು, ಮುಳುಗಿಸುವವನನ್ನ ಅಂತ ಎಲ್ಲರನ್ನ ಎದುರುಗೊಳ್ಳುತ್ತಲೇ ಈ ಮಾತನ್ನ ಕೇಳ್ತಾನೆ. ಆಗ ವಂದಿ, ಅಹಂ ಪುತ್ರೋ ವರುಣಸ್ಯೇಹ ರಾಜ್ಞ ತತ್ರ ಸತ್ರಂ ದ್ವಾದಶ ವಾರ್ಷಿಕಂ ವೈ ಸತ್ರೇಣ ತೇ ಜನಕ ತುಲ್ಯಕಾರಂ ತದರ್ಧಂ ತೇ ಪ್ರಹಿತಾ ಮೇ ದ್ವಿಜಾಗ್ರ್ಯಾ. ಅವನು ಹೇಳ್ತಾನೆ, ರಾಜನನ್ನ ಮಾತನಾಡಿಸ್ತಾನೆ, ಜನಕ ನಾನು ವರುಣನ ಮಗ, ನೀನಿಲ್ಲಿ ಯಾಗ ಮಾಡ್ತಾ ಇರುವುದರಿಂದ
ನಾವು ವರ್ಣಲೋಕದಲ್ಲಿ ಒಂದು ದ್ವಾದಶ ವಾರ್ಷಿಕವಾದ ದೊಡ್ಡ ಸತ್ರವನ್ನು ನಡೆಸ್ತಾ ಇದ್ದೆವು. ಅಲ್ಲಿಗೆ ಯಾರನ್ನು ಕೂಡ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿ. ಜನಕನ ಆಸ್ಥಾನದಲ್ಲಿ ಯಜ್ಞ ನಡೀತಾ ಇದೆ, ನಾವು ಅಲ್ಲಿಗೆ ಹೋಗ್ಬೇಕು ಅಂತ. ಯಾಕೆಂದ್ರೆ ಜನಕನದು ಬಹಳ ಪ್ರಸಿದ್ಧವಾದ, ಈಗಾಗಲೇ ಬ್ರ್ಯಾಂಡೆಡ್, ಅಂದ್ರೆ ಅವನು ಯಾಗ ಮಾಡ್ತಾನೆ ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತೆ ಅವನು ಯಾಗದಲ್ಲಿ ಕೇವಲ ತುಪ್ಪ ಸುರಿಯುವುದು ಮಾತ್ರ ಅಲ್ಲ, ಅವನ ತಲೆಗೂ ಒಂದಿಷ್ಟು ಆಹಾರ ಹಾಕ್ತಾನೆ, ಹೊಟ್ಟೆಗೂ ಬೇಕಾದಷ್ಟು ಸಂಪತ್ತನ್ನು ನೀಡುತ್ತಾನೆ ಅಂತ ಅನ್ನೋದು ಪ್ರಸಿದ್ಧ. ಆದ್ರಿಂದಾಗಿ ಎಲ್ಲರೂ ಇಲ್ಲಿಗೆ ಬರ್ತಿದ್ರು, ನಮ್ಮ ಯಾಗಕ್ಕೆ ಯಾರು ಬರ್ತಿರ್ಲಿಲ್ಲ. ಹಾಗಾಗಿ ನಾನು ನಮ್ಮ ಲೋಕದಲ್ಲಿ ನಡೆಯುವ ಯಾಗಕ್ಕೆ ಋತ್ವಿಜರು ಬೇಕು ಅನ್ನುವ ಕಾರಣಕ್ಕಾಗಿ ಆರಿಸಿ ಅವರ ಜೊತೆಗೆ ವಾದ ಮಾಡಿ ಅವರನ್ನು ನೀರಲ್ಲಿ ಮುಳುಗಿಸುವ ನೆಪದಲ್ಲಿ ವರುಣ ಲೋಕಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಿದ್ದೆ. ನಾನು ಯಾರನ್ನೆಲ್ಲ ಈ ಯಜ್ಞದಲ್ಲಿ ಮುಳುಗಿಸಿದ್ದೇನೋ ಅವ್ರು ಯಾರೂ ಕೂಡ ಸತ್ತಿಲ್ಲ, ಅವ್ರು ಎಲ್ಲರೂ ಕೂಡ ಜೀವಂತವಾಗಿ ಇದ್ದಾರೆ. ಅದರಿಂದಾಗಿ ನನ್ಗೆ ಯಾರ ಮೇಲೂ ಕೋಪ ಇದು ನಾನು ಮಾಡಿದ್ದಲ್ಲ. ಅವರೆಲ್ಲ ಈಗಲೇ ಸ್ವಲ್ಪ ಹೊತ್ತಿನಲ್ಲಿ ತಿರುಗಿ ಬರ್ತಾರೆ. ನಾನು ಈಗ ವರುಣನ ಲೋಕಕ್ಕೆ ಹೋಗಿ ಮತ್ತೆ ನನ್ನ ತಂದೆಯನ್ನು ಸೇರಿ ನಮ್ಮ ಯಜ್ಞದ ಬಗ್ಗೆ ಮತ್ತಷ್ಟು ಮಹತ್ವವನ್ನ ತಿಳಿಯುವುದಕ್ಕೆ ಕಾರಣವಾದುದು ಈ ಅಷ್ಟಾವಕ್ರ. ಅಂತಹ ಪೂಜ್ಯನನ್ನ ನಾನು ಕೂಡ ಗೌರವಿಸ್ತೇನೆ. ನನಗೂ ಅಷ್ಟಾವಕ್ರ ಪೂಜೆಯೇ ಪೂಜನೀಯಂ ಯಸ್ಯ ಹೇತೋ ಜನಿತಾರಂ ಸಮೇಶ್ಯೇ. ಈ ನೀರಿನಲ್ಲಿ ಮುಳುಗಿಸಿದ್ದೇನು ಅಂದ್ರೆ ಅವನಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಉಳಿದವರನ್ನ ಕಳುಹಿಸಿಕೊಡ್ತಿದ್ದ. ಈಗ ನನ್ನ ಅವನು ಮುಳುಗಿಸ್ತಾನೆ ಅಂತಂದಾಗ ಮಾತ್ರ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತೆ. ಅದನ್ನು ಹೇಳೋ ಮಾತು ಬಹಳ ಚೆನ್ನಾಗಿದೆ. ಜನಿತಾರಂ ತಂದೆಯನ್ನ ಸಮೇಶ್ಯೇ ಅಂದ್ರೆ ಇಲ್ಲಿ ತನಕ ನಾನು ತಂದೆಯನ್ನ ಹೋಗಿ ಆ ಯಜ್ಞದಲ್ಲಿ ಭಾಗವಹಿಸಿದ್ದನ್ನ ನೋಡ್ಲಿಕ್ಕೆ ನನಗೆ ಆಗಿರ್ಲಿಲ್ಲ. ಈಗ ಅವನು ನನ್ನನ್ನು ಮುಳುಗಿಸ್ಲಿ, ನಾನು ನನ್ನ ತಂದೆಯ ಸ್ಥಾನವನ್ನ ಸೇರ್ತೇನೆ. ಯಾಕಂದ್ರೆ ಯಾರೋ ಒಬ್ಬ ಇಲ್ಲಿಂದ ಹೋಗ್ಬೇಕು ಅಂತಂದಾಗ ಮುಳುಗಿಸುವುದು ಅಂತಂದ್ರೆ ವರುಣ ಕರ್ಕೊಂಡು ಹೋಗ್ತಾನೆ, ನಾನು ಕೂಡ ಅಲ್ಲಿಗೆ ಬಂದ್ ಹೋದಾಗ ಆಗುತ್ತೆ ಅಂತ ಹೀಗೆ ಹೇಳಿದಾಗ ಒಂದೀ ಮಾತಿನಿಂದ ಬುದ್ಧಿಯಿಂದ ಏನೇನೋ ದೊಡ್ಡ ದೊಡ್ಡದನ್ನ ಮಾತಾಡಿ ನಮ್ಗೆ ಏನ್ ಹೇಳಿಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಮೇಧಾವಿಗಳಾದ ಪಂಡಿತರನ್ನು ಮುಳುಗಿಸಿದ್ದು ಮಾತ್ರ ತಪ್ಪು. ತನ್ನ ಕುತರ್ಕದಿಂದ ಪಂಡಿತರ ವಾಕ್ಯವನ್ನು ಅವರ ಬುದ್ಧಿಶಕ್ತಿಯನ್ನು ಮರೆಮಾಚಿ ಉದ್ಧಟತನದಿಂದ ನಡೆದುಕೊಂಡದ್ದನ್ನ ಪೂರ್ತಿಯಾಗಿ ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ, ಅದು ಸರಿ ಅಂತ. ಅದರಿಂದಾಗಿ ಒಳ್ಳೇದು ಕೆಟ್ಟದ್ದು ಅಂತ ವಿವೇಚನೆ ಮಾಡುವ ಪಂಡಿತರು ಹೇಳಿ ಅವನನ್ನ ನೀರನ್ನು ಮುಳುಗಿಸಬೇಕು ಅನ್ನೋದು ನಾನು ಹೇಳಿದ ಮಾತು. ಅಗ್ನಿ ಅನ್ನೋದು ಈ ವಿಷಯದಲ್ಲಿ ಹಿಂದಿನಿಂದ ನಮ್ಮ ಯಜ್ಞದಲ್ಲಿ ನಿಂತು ಸಾಕ್ಷಿಯಾದದ್ದಾದ್ರಿಂದಾಗಿ ಇದೆಲ್ಲವೂ ಕೂಡ ಅವನ ಗಮನದಲ್ಲಿ ಇರುವುದಾದ್ರಿಂದಾಗಿ ಅವನು ಹೇಳಬೇಕು. ಅಗ್ನಿ ಅನ್ನೋದು ಸತ್ಯ ಮತ್ತು ಸುಳ್ಳು ಅನ್ನುವ ಅಂಶದಲ್ಲಿ ನಿರ್ಣಾಯಕವಾದ ಅಂಶ. ಅಂದ್ರೆ ಇದು ಇವತ್ತು ಈ ತರದ ಪರೀಕ್ಷೆಯ ಕ್ರಮ ಇಲ್ಲ. ಅಗ್ನಿಯನ್ನು ಅವನ ಕೈಗೆ ಹಾಕಿ ಅವನು ಸತ್ಯ ಹೇಳಿದ್ದು ಅಂತಾದ್ರೆ ಅವನ ಕೈ ಸುಡುವುದಿಲ್ಲ, ಅವನು ಸುಳ್ಳು ಹೇಳಿದ್ದಾದ್ರೆ ಅವನ ಕೈಯನ್ನು ಸುಡುತ್ತೆ. ಹಾಗಾಗಿ ಅಗ್ನಿ ಪರೀಕ್ಷೆಯಿಂದಲೂ ಇವನನ್ನ ನಾವು ಪರೀಕ್ಷಿಸಬಹುದು. ಸಜ್ಜನರು ಸತ್ಪುರುಷರಾಗ್ಲಿ ಒಳ್ಳೆಯವರಾಗ್ಲಿ ಅಂದ್ರೆ ಮಕ್ಕಳೇ ಆಗಲಿ ವಾದ ಸಮರ್ಥರಲ್ಲದೆ ಇದ್ರೂ ಕೂಡ ಅವರಲ್ಲಿರುವ ಒಳ್ಳೆಯದನ್ನ ಗ್ರಹಿಸಿ ತಗೊಳ್ಬೇಕು ಅನ್ನೋದು ನಿಯಮ. ರಾಜನಾಗಿ ನೀನು ಒಂದಿಯ ಮಾತನ್ನ ಕೇಳಿ ಒಂದು ರೀತಿ ಅವನು ನಿನ್ನನ್ನ ಮೋಹಕ್ಕೆ ಒಳಪಡಿಸಿ ನಿನ್ನಲ್ಲಿ ಬಂದವರನ್ನೆಲ್ಲರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನೀನು ಈಗ ಜನಕನ ಆಸ್ಥಾನದಲ್ಲಿ ಬಹಳ ಒಳ್ಳೆಯ ಯಾಗ ನಡೀತಾ ಇತ್ತು, ಆದ್ರಿಂದಾಗಿ ನಮ್ಮ ಕಡೆಗೆ ಯಾರು ಬರ್ತಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಎಲ್ಲರನ್ನು ನೀರಿನಲ್ಲಿ ಮುಳುಗಿಸಿ ನಮ್ಮ ಊರಿಗೆ ಕರ್ಕೊಂಡು ಹೋಗಿದ್ದೇನೆ ಅಂತ ನಿನ್ನ ಹೊಗಳಿನ ಮಾತು ಹೇಳಿದಾನೆ. ಇನ್ನಿನ ಮುಖಸ್ತುತಿಗೆ ಬಲಿಯಾಗುವನು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಸ್ತೀವತ್ವಂ ಜನಕ ವಿದ್ಯುಂ ವಿನುದ್ಯಮಾನೋ ನಮಾಮಿಕಾಂ ವಾಚ ಮಿಮಾಂ ಶೃಣೋಷಿ ಏನಂತ ಅದಕ್ಕೆ ಅಂಕುಶದಿಂದ ಆನೆಯನ್ನ
ಪಕ್ಕದಲ್ಲಿ ತಿದ್ದಿ ತೀಡಿದಾಗ ಅದು ಅವನು ಹೇಳಿದಂತೆ ಕೇಳುವಂತೆ ನೀನು ಕೂಡ ಅವನ ಮಾತಿಗೆ ತಲೆ ದೂಗ್ತಾ ಇದ್ದಿ ಹೊರತು ನಾನೇನ್ ಹೇಳಿದೆ ಅದನ್ನ ತಲೆ ಅಂದ್ರೆ ಅವನು ಆ ನೀರಿನಲ್ಲಿ ಮುಳುಗಿಸುವ ಪ್ರಕ್ರಿಯೆಗೆ ಆಸಕ್ತಿ ತೋರುವ ಏನು ಮಾತಾಗ್ಲಿಲ್ಲ. ಹಾಗಾಗಿ ಇವನಿಗೆ ಯೋಚನೆ ಬಂತೀಗ ನಾನು ಇಷ್ಟು ಹೇಳ್ತಾ ಇದ್ದೇನೆ ರಾಜ ಅವನ ಮಾತು ಕೇಳಿಸ್ಕೊಂಡು ಆನಂದವಾಗಿ ಅನುಭವಿಸ್ತಾ ಇದ್ದಾನಲ್ವಾ ಅಂತ ಹೀಗೆ ಹೇಳಿದಾಗ ಮಹಾತ್ಮನ್ ನಿನ್ನ ಮಾತು ಖುಷಿಯಾಯ್ತು. ಜನಕ ಹೇಳುವ ಮಾತು, ನೀನು ಅತ್ಯುತ್ತಮವಾದ ವಿಷಯಗಳನ್ನ ನಮ್ಮ ಮುಂದೆ ನಿರೂಪಣೆ ಮಾಡಿದ್ದಿ, ಸಾಕ್ಷಾತ್ ದೇವತಾ ಸ್ವರೂಪದಂತೆ ನೀನ್ ನಿಂತಿದ್ದಿ, ಖಂಡಿತ ನೀನು ವಾದದಲ್ಲಿ ವಂದಿಯನ್ನ ಜಯಿಸಿದ್ದಿ, ಅವನು ನಿನ್ನ ವಶ, ನಿನ್ನ ಇಷ್ಟದಂತೆಯೇ ಅವನನ್ನು ನೀರಿನಲ್ಲಿ ಮುಳುಗಿಸುವುದೇ ನಮ್ಮೆಲ್ಲರಿಗೂ ಕೂಡ ಒಪ್ಪಂದದ ನಿಯಮದ ಅನುಸಾರವಾಗಿ ನಡೆಸಬೇಕಾದ ಕಾರ್ಯ. ಅದರಿಂದಾಗಿ ಇವನು ನಿಜವಾಗಿಯೂ ವರುಣನೇವನ ತಂದೆ ಆಗಿದ್ದ ಪಕ್ಷದಲ್ಲಿ ಮುಳುಗಿಸಲೇಬೇಕಲ್ವಾ, ಮುಳುಗಿಸಿದ್ರೆ ಅವನಿಗೆ ರಕ್ಷಣೆ ಸಿಗುತ್ತಲ್ವಾ ಅಂತ ಹೀಗೆ ಹೇಳಿ ಆಗ ವಂದಿ ಮತ್ತೆ ಹೇಳುತ್ತಾನೆ, ಇಲ್ಲ ನಾನು ವರುಣನ ಮಗನೇ ಆಗಿದ್ದೇನೆ, ಅಹಂ ಪುತ್ರೋ ವರುಣಸ್ಯೋತ್ರ ರಾಜ್ಯ ನಮೇ ಭಯಂ ವಿದ್ಯತೆ ಮಜ್ಜಿತಸ್ಯ, ನನಗೆ ನೀರಿನಲ್ಲಿ ಮುಳುಗ್ಲಿಕ್ಕೆ ಭಯ ಇಲ್ಲ, ಖಂಡಿತ ನಾನು ಅವರನ್ನೆಲ್ಲ ಮುಳುಗಿಸಿದ್ದೇನೆ ಅಂತ ಅನ್ನೋದು ಯಾಕೆ ಅಂತ ಗೊತ್ತಿದೆ, ಅದರಿಂದಾಗಿ ನನಗೆ ಈ ತರ ಭಯ ಇಲ್ಲ, ಖಂಡಿತ ನನ್ನನ್ನು ಮುಳುಗಿಸಿ ಅಂತ ಈಗ ಅವನು ಹೇಳುತ್ತಾನೆ. ಆಗ ಎಲ್ಲರೂ ಅಲ್ಲಿ ನಿಂತು ಎದುರು ನಿಲ್ತಾರೆ. ಆಗ ಅವನು ಹೇಳ್ತಾನೆ, ನಿನ್ನ ತಂದೆಯನ್ನ ನಾನು ಹೋಗಿ ಸೇರಿ ಬಹಳ ಕಾಲದಿಂದ ತಂದೆಯನ್ನ ಕಾಣದೆ ದಷ್ಟಾವಕ್ರನಿಗೆ ನಾನು ಮತ್ತೆ ಕಹೋಳನನ್ನ ಕಾಣುವಂತೆ ಮಾಡುವುದಾದ್ರೆ ಮಾಡ್ಲಿಕ್ಕಾದ್ರೆ ಅದು ನನ್ನ ಈ ಮುಳುಗಿದ ಕಾರ್ಯಕ್ಕೆ ಒಂದು ಸಾಫಲ್ಯ ಅಂತ ಹೇಳಿ ಅಷ್ಟರಲ್ಲಿ ವಂದ್ಯನ ನೀರಿನಲ್ಲಿ ಇಳಿಸ್ತಾರೆ. ಅವನು ನೀರಲ್ಲಿ ಮುಳುಗ್ತಾನೆ. ಮುಳುಗಿದ ಮರುಕ್ಷಣದಲ್ಲಿ ಎಲ್ಲ ಅನೇಕ ಜನ ಋತ್ವಿಜರ ಜೊತೆಗೆ ವರುಣನ ಜೊತೆಗೆ ವರುಣನಿಂದ ಸತ್ಕೃತರಾಗಿ ಎಲ್ಲರೂ ಅಲ್ಲಿ ಬರ್ತಾರೆ, ನೋಡ್ತಾರೆ ಪರಸ್ಪರ, ನಾವು ಇನ್ನು ಇಲ್ಲಿ ಎಲ್ ಬಂದ್ವಿ ಅಂತ ನೋಡಿದಾಗ ಜನಕನ ಆಸ್ಥಾನದ ಪರಿಸರದಲ್ಲಿ ಹತ್ತಿರಕ್ಕೆ ಬಂದಿದ್ದಾರೆ. ಅದರಲ್ಲಿ ಕಹೋಳ ತನ್ನ ಮಗನನ್ನು ನೋಡುತ್ತಾನೆ, ಜನಕನು ಇದನ್ನೆಲ್ಲ ನೋಡ್ತಾ ಇದ್ದಾನೆ, ಅಲ್ಲಿರುವ ಋತ್ವಿಜರು ಎಲ್ಲರೂ ಸೇರಿ ನೋಡ್ತಾ ಇದ್ದಾರೆ. ಇದಾದ ಮೇಲೆ ಸಂತೋಷ ಆಗುತ್ತೆ ಕಹೋಳನಿಗೆ. ಕಹೋಳ ಹೇಳುತ್ತಾನೆ, ಇತ್ಯರ್ಥಮಿಚ್ಛಂತಿ ಸುತಾಜ್ಜನಾಜನ ಜನನ ಕರ್ಮಣ ಯದಹಂ ನಾಶಕಂ ಕರ್ತುಂ ತತ್ ಪುತ್ರ ಕೃತವಾನ್ ಮಮ ಉತಾಬಲಸ್ಯ ಬಲವಾನ್ ಉತಬಾಲಸ್ಯ ಪಂಡಿತ ಉತವಾ ವಿದುಷೋ ವಿದ್ವಾನ್ ಪುತ್ರೋ ಜನಕ ಉಚ್ಯತೆ. ಈ ಒಂದು ಉದ್ಧಾರದ ನಡೆಗಾಗಿಯೇ ಜನರು ಮಕ್ಕಳನ್ನ ಪಡೆಯಬೇಕು ಅಂತ ಬಯಸುವಂತಹದ್ದು. ಲೋಕದಲ್ಲಿ ಅನೇಕ ಪುಣ್ಯಗಳನ್ನ ಅಂದ್ರೆ ಪುಣ್ಯ ಕರ್ಮಗಳಿಂದ ಮಕ್ಕಳನ್ನ ಪಡೆದರೆ ಆವಾಗ ಇಂತಹ ಸದ್ಗತಿ ಉಂಟಾಗುತ್ತೆ. ಬರೀ ಗಂಡು ಹೆಣ್ಣು ಸೇರಿದ ಭಾವಕ್ಕಾಗಿ ಒಂದು ಮಗು ಹುಟ್ಟಿತು ಅಂತ ಅನ್ನೋದ್ರಲ್ಲಿ ಈ ಶ್ರೇಯಸ್ಸನ್ನ ಪಡೆಯುವುದು ಬಹಳ ಕಷ್ಟ. ಅನೇಕ ಪುಣ್ಯ ಕರ್ಮಗಳನ್ನ ಆಚರಿಸಿ ಮಕ್ಕಳನ್ನ ಪಡೆದ್ರೆ ಖಂಡಿತ ಅವರು ಇಂತಹ ದೊಡ್ಡ ದೊಡ್ಡ ಆಪತ್ತಿನಿಂದಲೂ ದೂರ ಮಾಡುತ್ತಾರೆ. ಮಕ್ಕಳನ್ನ ಪಡೆಯಬೇಕು ಅಂತ ಬಯಸಬೇಕಾದದ್ದು ಈ ಕಾರಣಕ್ಕಾಗಿ. ಅದನ್ನು ಚೆನ್ನಾಗಿ ಹೇಳ್ತಾನೆ, ಯದಹಂ ನ ಅಶಕಂ, ಯಾವುದನ್ನ ನಾನು ಮಾಡ್ಲಿಕ್ಕಾಗ್ಲಿಲ್ವೋ ಅದನ್ನ ನನ್ನ ಮಕ್ಕಳು ಮಾಡಿಕೊಟ್ರು. ಎರಡು ತರದ ಚಿಂತನೆಗಳಿವೆ ನಮ್ಮಲ್ಲಿ. ಒಂದು ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ಅಪ್ಪ ಮಗ ಅಪ್ಪ ಡಾಕ್ಟರ್ ಆದ್ರೆ ಮಗನು ಡಾಕ್ಟರೇ ಆಗ್ಬೇಕಾ? ಖಂಡಿತ ಇಲ್ಲ. ಆದ್ರೆ ಮಗನಿಗೆ ಡಾಕ್ಟರ್ ಆಗಬೇಕು ಅನ್ನೋ ಅವಕಾಶ ಇದ್ದಾಗ ಅದನ್ನ ತಪ್ಪಿಸಬೇಕಾ ಅನ್ನೋದೊಂದು ಪ್ರಶ್ನೆ. ಕೆಲವೊಮ್ಮೆ ಚಿಕ್ಕಂದಿನ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ತಾವು ಏನನ್ನ ಮುಂದೆ ಓದ್ಬೇಕು ಅನ್ನೋದು ಗೊತ್ತಿರಲ್ಲ. ಅದರ ನಿರ್ವಹಣೆಯಲ್ಲಿ ತಂದೆಯ ಜೊತೆಗಿದ್ದು ಅವ್ರು ಪಳಗಿದ ಅಂತಂದ್ರೆ ಅವನು ಅದ್ರಲ್ಲಿ ಮುಂದುವರಿಬಹುದು, ಇಲ್ಲ ಅವನಿಗೆ ಅದರಲ್ಲಿ ಆಸಕ್ತಿಯೇ ಇಲ್ಲ ಅಂತ ಆದಾಗ ಬೇರೆಯೂ ಹೋಗ್ಬೋದು. ಅಂದ್ರೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಗುರುಗಳ ಮತ್ತು ಪದ್ಧತಿಯ ಸೌಕರ್ಯ ಅಷ್ಟು ಚೆನ್ನಾಗಿತ್ತು ಹಿಂದೆ. ಇವಾಗ ನಾವು ಎಲ್ಲ ತಲೆಗೂ ಒಂದೇ ಕುಲಾವಿ ಅಂತ ಶಿಕ್ಷಣ ಅಂತ ನೆಪದಲ್ಲಿ ಒಂದರ್ಥದಲ್ಲಿ ದಡ್ರನ್ನಾಗಿ ಮಾಡ್ತಾ ಇದ್ದೇವೆ ಅಂತ ಅನಿಸುದು. ನಮ್ಗೀಗ ಒಬ್ಬ ಕಾರುಕೂನ ಸಿದ್ಧ ಆಗಬೇಕು ಅಂತ ಅನ್ನುವ ಸ್ಥಿತಿಯ ವಿದ್ಯಾ ಅರ್ಜನೆ ನಡೀತಾ ಇದೆ. ಅಂದ್ರೆ ಸ್ಲೇವರಿ, ಇನ್ನೊಬ್ಬನ ಕೈ ಕೆಳಗೆ. ನಮ್ಗೇನ ಅನಿಸ್ತದೆ ಅಂದ್ರೆ, ಎಷ್ಟೋ ಸರ್ತಿ
ಕೆಲಸ ಅಂದ್ರೆ ಇನ್ನೊಬ್ಬನ ಕೆಳಗೆ ಮಾಡುದು ಅಂತ. ತಾವೇ ಸ್ವಂತವಾಗಿ ಯೋಚಿಸಿ ತಾನೇ 10 ಜನರಿಗೆ ಸಹಕಾರ ನೀಡುವ ಎತ್ತರದಲ್ಲಿ ಕೂಡಬೇಕು ಅನ್ನೋ ಯೋಚನೆ. ಈ ಶಿಕ್ಷಣದ ಪ್ರಧಾನ ತೀರಾ 1 ಲಕ್ಷ ಜನರಲ್ಲಿ ಯಾರೋ ಒಬ್ಬ ಒಂದು ಕಂಪನಿ ಇಡ್ತಾನೆ. ಈ ಕಂಪನಿಗಳು ಅಥವಾ ಇಂಥವುಗಳು ಅಷ್ಟು ಜನರನ್ನ ತಮ್ಮ ವಶದಲ್ಲಿ ಇಟ್ಟುಕೊಂಡು ಬೆಳಗಿನಿಂದ ರಾತ್ರಿ ತನಕ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನೆಲ್ಲ ತೊರೆದು ಲಕ್ಷ ಸಿಗುತ್ತೆ ಅಂತ ದಪ್ಪ ಕನ್ನಡಕ ಹಾಕೊಂಡು ಒದ್ದಾಡುದು, ನಾನು ಅದು ಯಾವ ಕೆಲಸವೂ ತಪ್ಪು ಅಂತ ಹೇಳುದಲ್ಲ, ಅದರಲ್ಲಿ ಸಂಪಾದನೆ ಆಗ್ಲಿಲ್ಲ ಅಂತ ಹೇಳುದಲ್ಲ, ಸಂಪಾದನೆ ಖಂಡಿತ ಆಗಿದೆ. ಆದ್ರೆ ಆ ಸಂಪಾದನೆಯಿಂದ ಆ ಮನುಷ್ಯರೇ ಎಷ್ಟೋ ಜನ ಹಿರಿಯರೇ ಹೇಳುವುದಿತ್ತು ಎಷ್ಟೋ ಸಲ, ನಾವೇನೋ ಸಂಪಾದನೆಗಾಗಿ ಹೋಗ್ಬಿಟ್ವಿ, ಆದ್ರೆ ನಮ್ಮತನವನ್ನೇ ಕಳ್ಕೊಂಡ್ ಬಿಟ್ವಿ, ನಮ್ಮಲ್ಲಿರುವ ವೈವಿಧ್ಯಗಳು ವೈಶಿಷ್ಟ್ಯಗಳು ಅರ್ಥ ಆಗ್ಲಿಲ್ಲ, ನಮ್ಮ ತಂದೆ ಹಾಕಿಕೊಟ್ಟ ದಾರಿಯಲ್ಲಿ ನಾವು ಸಾಗಿದ್ದಿದ್ರೆ ನಮ್ಗೆ ಯಾವತ್ತೂ ಕೂಡ ಈ ದೊಡ್ಡ ವಿಷಯವನ್ನು ಕಳ್ಕೊಂಡ್ವಿ ಅಂತ ನಮಗೆ ಭಾವನೆ ಬರ್ತಿರ್ಲಿಲ್ಲ. ಅದರಿಂದಾಗಿ ತಂದೆ ಮಗನ ಕೈಯಿಂದ ತಾನು ಮಾಡ್ಲಿಕ್ಕೆ ಆಗದೇ ಇರುವುದನ್ನ ನಿರೀಕ್ಷಿಸುವುದು ಎಲ್ಲರಿಗೂ ಒಂದೇ ರೀತಿ ಅಲ್ಲ. ಆದ್ರೆ ಸಾಮಾನ್ಯವಾಗಿ ಅಂತ ಒಂದು ಜೆನೆಟಿಕಲ್ ಫೋರ್ಸ್, ಈಗ ಚಮ್ಮಾರನ ಮಗ ಚಮ್ಮಾರನೇ ಆಗ್ಬೇಕು, ಕಮ್ಮಾರನ ಮಗನ ಕಮ್ಮಾರನೇ ಆಗ್ಬೇಕು ಅಂತ ಅನ್ನೋ ಹಠ ಇಲ್ಲದೆ ಇದ್ರು, ಹಾಗೆ ಕಮ್ಮಾರನ ಮನೆಯಲ್ಲಿ ಒಬ್ಬ ಹುಟ್ಟಿದ ಕಮ್ಮಾರನಿಗೆ ಮತ್ತೆ ಪ್ರತ್ಯೇಕ ಶಿಕ್ಷಣದ ಖರ್ಚಿಲ್ಲ, ಮತ್ತು ಅದರಲ್ಲಿ ಅವನಿಗೆ ಒಂದು ಆಗಲೇ ಪರಿಣಿತಿ ತಂದೆಯ ಪರಿಸರದಲ್ಲಿ ಇದ್ದು ಸಿಕ್ಕಿರುತ್ತೆ, ಅದರ ಜೊತೆಗೆ ಅವನಿಗೆ ಬೇಕಾದ ಒಂದು ಆಸಕ್ತಿ ಅಷ್ಟೇ. ಆಗ ಕ್ರಿಯಾಶೀಲನಾದ ಒಬ್ಬ ಒಳ್ಳೆಯ ಕಮ್ಮಾರ, ಒಳ್ಳೆಯ ಶಿಲ್ಪಿ, ಒಳ್ಳೆಯ ಚಿನಿವಾರ, ಒಳ್ಳೆಯ ಮನೆ ಕಟ್ಟುವವ ಅಥವಾ ಒಳ್ಳೆಯ ಕೃಷಿ ಮಾಡುವವ, ಹೀಗೆ ಎಲ್ಲವೂ ಅತ್ಯಂತ ಪರ್ಫೆಕ್ಟ್ ಆದ ಒಂದು ಸ್ಥಿತಿ ಬರಬೇಕು ಅಂದ್ರೆ ಅವರ ಮನೆಯಲ್ಲಿದ್ದ ಅದು ಈಗ ಏನ್ ಸಮಸ್ಯೆ ಅಂದ್ರೆ ನಾವಿಬ್ಬರು ನಮಗೊಬ್ಬರು ಆದ್ರಿಂದಾಗಿ ಆ ಒಬ್ಬನ ಮೇಲೆ ಎಲ್ಲ ಹೇರುವುದು ಕಷ್ಟ ಆಗುತ್ತೆ. ಹಿಂದೆ 10-6 ಜನ ಮಕ್ಕಳಲ್ಲಿ ಒಂದ್ 3 ಜನ ಹಾಗೆ ಸಿಕ್ಕಿದ್ರೆ ಇನ್ 7 ಜನ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಅದನ್ನ ಯಾರನ್ನು ತಡೀಲಿಲ್ಲ. ಆದ್ರೆ ಮೊದಲ ಆಯ್ಕೆ ಅವರಿಗೆ ಪರಿಸರದಲ್ಲಿ ಏನು ಸಿಗುತ್ತೋ ಅದನ್ನು ಮೊದಲು ಕಲಿಯುವಂತವರಾದ್ರೆ ಅವರ ಬದುಕನ್ನು ಕಟ್ಟಿಕೊಳ್ತಾರೆ, ಸಮಾಜಕ್ಕೂ ಒಂದು ವಿಶಿಷ್ಟವಾದ ಗಟ್ಟಿ ಸಾಮರ್ಥ್ಯ ಇರುವ ಒಂದು ಕೆಲಸದಲ್ಲಿ ಪರಿಣಿತಿಯನ್ನು ಹೊಂದಿರುವ ವ್ಯಕ್ತಿ ಸಿಗ್ತಾನೆ. ಅಂದ್ರೆ ಈ ದೃಷ್ಟಿಯಲ್ಲಿ ಅವನು ಹೇಳಿದ್ದು, ನ ಯದಹಂ ನ ಅಶಕಂ, ಯಾವುದನ್ನು ನಾನು ಮಾಡ್ಕೊಳ್ಳಿಕ್ಕಾಗ್ಲಿಲ್ಲೋ ಅದನ್ನ ಈಗ ಮಗ ನಡೆಸ್ತಾ ಇದ್ದಾನೆ, ನನಗೆ ಸಂತೋಷ ಆಯ್ತು. ಉತಾಬಲಸ್ಯ, ಹಾಗಾಗಿ ಒಬ್ಬ ಸಾಮಾನ್ಯನಿಗೆ ಒಬ್ಬ ಬಲಿಷ್ಠ ಮಗನಾಗಿ ಹುಟ್ಟುತ್ತಾನೆ ಈ ಪುಣ್ಯ ಕರ್ಮದ ಬಲ ಇದ್ರೆ. ಒಬ್ಬ ಜಾಣ ಅಲ್ಲದವನಿಗೆ ಅವನಿಗೆ ದೈನ್ಯ ಇರುತ್ತೆ, ದೇವರ ಹತ್ರ ಪ್ರಾರ್ಥನೆ ಇರುತ್ತೆ. ನನಗಾದ ಪರಿಸ್ಥಿತಿ ಅಂದ್ರೆ ಇದ ಕಥೆಯಲ್ಲಿ ನಿಮ್ಗೆ ಮೊದಲಿದ್ದು ನೆನಪಿದ್ರೆ, ರಾತ್ರಿ ಎಲ್ಲ ಪಾಪ ಆ ಕಹೋಳ ಓದಿ ಬೆಳಗ್ಗೆ ಎದ್ದಾಗ ಅದ್ ಮರ್ತು ಹೋಗುತ್ತೆ ಪಾಠದಲ್ಲಿ. ಆವಾಗ ಅಮ್ಮ ಹೊಟ್ಟೆಯಲ್ಲಿ ಇದ್ದ ಮಗು ಕೇಳುತ್ತೆ, ಏನ್ ರಾತ್ರಿ ಎಲ್ಲ ಓದಿದ್ ಮರ್ತೋಯ್ತಾ ಅಂತ ಕೇಳುತ್ತ. ಅಷ್ಟೇ ಅವನಿಗೆ ಸಿಟ್ಟು ಬಂತು, ಅವನು ಸಹಿಸಿಕೊಳ್ಳಿಕ್ ಆಗ್ಲಿಲ್ಲ, ಇನ್ನು ಕಣ್ಣೇ ಬಿಟ್ಟಿಲ್ಲ, ಅಷ್ಟರಲ್ಲೇ ಹೊಟ್ಟೆಯಲ್ಲೇ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀಯಲ್ವಾ, ಹೇಗಿದ್ಯೋ ಹೊಟ್ಟೆಯಲ್ಲಿ ಹಾಗೆ ನಿನ್ನ ದೇಹ ವಿಕಾರವಾಗಲಿ ಅಂತ ಶಪಿಸಿದ್ದಕ್ಕಾಗಿ ಅವನು ಅಷ್ಟಾವಕ್ರನಾಗಿ ಹುಟ್ಟಿದ್ದು. ಈಗ ಅವನಿಗೆ ಅರ್ಥ ಆಗುತ್ತೆ, ತಿಳಿಯದವನ ಮನೆಯಲ್ಲಿ ಒಬ್ಬ ತಿಳಿದವನು ಹುಟ್ಟಿದ್ದನ್ನ ಸ್ವೀಕರಿಸುವ, ಅದಕ್ಕೆ ಅವನು ಹೇಳುದು ಪುತ್ರೋ ಜನಕ ಜಾಯತೆ, ಪುತ್ರನೇ ಕೆಲವೊಮ್ಮೆ ತಂದೆ ಆಗಿಬಿಡ್ತಾನೆ, ಮಗನೇ ಕೆಲವೊಮ್ಮೆ ಅಂದ್ರೆ ನನ್ನನ್ನು ಮತ್ತೆ ಈಗ ಮರಳಿ ಹುಟ್ಟಿಸಿದಂತೆ. ಈತ ತಿಳಿಯದವನ ಮನೆಯಲ್ಲಿ ಒಬ್ಬ ತಿಳಿದವ ಹುಟ್ಟುತ್ತಾನೆ, ವಿದ್ವಾಂಸನ ಗೌರವವನ್ನು ಸಂಪಾದಿಸಿದ್ದಷ್ಟೇ ಅಲ್ಲ ಮತ್ತೆ ತಂದೆಗೆ ಹುಟ್ಟನ್ನ ಕೊಡುತ್ತಾನೆ ಅನ್ನುವ ಕಾರಣದಿಂದ ಇಂತಹ ಪುಣ್ಯದ ಬಲದಿಂದ ಮಕ್ಕಳನ್ನ ಪಡೆದ್ರೆ ಆಗ ಖಂಡಿತ ಮಕ್ಕಳು ಅಂದ್ರೆ ನಾನು ಎಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ, ಅಲ್ಲಿ ಪುಲ್ಲಿಂಗ ಇದೆ ಅನ್ನೋ ಮಾತ್ರಕ್ಕೆ ಅದು ಪುಂಶಬ್ದದ ಸಂಬಂಧ ಮಾತ್ರ ಅಲ್ಲ. ಯಾರೇ ಆದ್ರೂ ಕೂಡ ಇದು ಪ್ರಾಚೀನರಿಗೆ ಜೀವ ಸಾಧಕದ ಜೀವದ ಸಂಬಂಧ ಹೊರತು ವ್ಯಕ್ತಿಯ ಸಂಬಂಧ ಅಲ್ಲ. ಒಂದಿ ಹೇಳ್ತಾನೆ, ಶಿತೇನ ತೇ ಪರಶುನ ಸ್ವಯಮೇವಾಂತ ಕೋಣೃಪ ಶಿರಾಂ ಶಪಹರನ್ನಾಜೌ ರಿಪೂಣಾಂ ಭದ್ರಮಸ್ತು ತೇ. ಯಮನು ಹೇಗೆ ಶತ್ರುಗಳ ತಲೆಯನ್ನ ತನ್ನ ಕೊಡಲಿಯಿಂದ ಕತ್ತರಿಸ್ತಾನೋ ಹಾಗೆಯೇ ಅದು ಅವನ ಧರ್ಮ, ಅದು ಅವನ ಕರ್ತವ್ಯ, ಹಾಗೆ ಅವನು ಅದನ್ನು ನಡೆಸ್ತಾನೆ. ಹಾಗೆಯೇ ಈ ಅಂದ್ರೆ ಅವನು ನಡೆಸುವ ಕರ್ತವ್ಯದ ಉದ್ದೇಶ ಏನು ಅಂತಂದೆ, ಅನ್ಯಾಯಗಳು ನಡೆಯದೇ ಇರಲಿ ಅಂತ. ನಿನ್ನ ಈ ಪರಿಸರದಲ್ಲೂ ಆ ದುಷ್ಟರ ತಲೆಯೆಲ್ಲ ದೂರವಾಗಿ ಸಜ್ಜನಿಕೆಯ ಮೆರವಣಿಗೆ ನಡೆಯಲಿ,
ದೇವತೆಗಳು ನೇರವಾಗಿ ಸೋಮರಸವನ್ನು ಕುಡಿಯಲಿಕ್ಕೆ ಇಲ್ಲಿ ಬರಲಿ. ಸಾಮಗಾನದ ಘೋಷ ಎಲ್ಲ ಮೂಲೆಗಳನ್ನು ಸೇರಲಿ. ಈ ನೀನು ನಡೆಸುವ ಉಕ್ತ್ಯ ಅನ್ನುವ ಈ ವಿಶೇಷವಾದ ಕ್ರತು ಯಜ್ಞ ಅನ್ನುವುದು ದೇವತೆಗಳಿಗೆ ಸಂತೋಷವನ್ನುಣಿಸಲಿ, ಅವರೇ ನೇರವಾಗಿ ಬಂದು ಹವಿಸ್ಸನ್ನು ಸ್ವೀಕರಿಸುವಂತಾಗಲಿ ಅಂತ ಹೀಗೆ ವಂದಿ ತುಂಬಾ ಆತ್ಮೀಯತೆಯಿಂದ ಜನಕನನ್ನು ಹಾರೈಸ್ತಾನೆ. ಈ ಬ್ರಾಹ್ಮಣರು ಎಲ್ಲ ಮೇಲೆ ಬಂದವರು ಈ ಮುಳುಗುವಾಗ ಹೇಗಿದ್ರು ಅದಕ್ಕಿಂತ ಹೆಚ್ಚು ತೇಜಸ್ವಿಗಳಾಗಿ ಹೆಚ್ಚು ವರ್ಚಸ್ವಿಗಳಾಗಿ ಕಂಡು ರಾಜನ ಅನುಮತಿಯನ್ನು ಪಡೆದು ಯಜ್ಞದಲ್ಲಿ ಸೇರಿಕೊಳ್ತಾರೆ. ಅವನು ವಂದಿ ಸಮುದ್ರವನ್ನು ಸೇರ್ತಾನೆ ಅಪ್ಪನ ಜೊತೆಗೆ. ಅಷ್ಟಾವಕ್ರ ತಂದೆ ಕಹೋಳನನ್ನು ಕರ್ಕೊಂಡು ತನ್ನ ಆಶ್ರಮಕ್ಕೆ ಬರ್ತಾನೆ. ಕಹೋಳನನ್ನ ಮತ್ತು ಅಷ್ಟಾವಕ್ರನನ್ನ ಆ ಇಡೀ ಜನಕನ ಆಸ್ಥಾನ ಸಮ್ಮಾನ ಮಾಡುತ್ತೆ. ಅಲ್ಲಿ ಯಜ್ಞದಲ್ಲಿ ಭಾಗವಹಿಸ್ತಾರೆ. ಅದೆಲ್ಲ ಆದ್ಮೇಲೆ ನಾನು ಮುಂದಿನ ಕತೆ ಹೇಳ್ತಾ ಇದ್ದೇನೆ. ಅವನು ಕರ್ಕೊಂಡು ಬಂದು ಬರುವಾಗ ಜೊತೆಗೆ ಶ್ವೇತಕೇತನು ಬರ್ತಾನೆ. ಮಾತಾಡ್ತಾ ಆಶ್ರಮದ ಹತ್ರ ಬರುವಾಗ ದಾರಿಯಲ್ಲಿ ಅಷ್ಟಾವಕ್ರನಿಗೆ ಹೇಳುತ್ತಾನೆ, ಕಹೋಳ ಮಗು ಆ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬಾ ಅಂತ. ಸ್ನಾನ ಮಾಡಿ ಬಂದ, ಸ್ನಾನ ಮಾಡಿ ಮುಳುಗಿ ಏಳ್ತಾನೆ. ತನ್ನ ದೇಹದ ಎಲ್ಲಾ ವಿಕಾರಗಳು ಹೊರಟು ಹೋಗಿವೆ. ಸಮಂಗ ಅಂತ ಅದಕ್ಕೆ ಹೆಸರು ಬಂತು. ಅಂಗವನ್ನ ಸಮೀಕರಿಸಿದ ನದಿ ಅಂತ. ಹೇಗೆ ಪಾಶವನ್ನ ಬಿಡಿಸಿ ವಸಿಷ್ಠರನ್ನ ಉದ್ಧರಿಸಿತೋ ಅದು ವಿಪಾಶ ಅಂತಾಯ್ತೋ, ಹಾಗೆ ಇದಕ್ಕೆ ಸಮಂಗ ಅಂತ ಹೆಸರು ಬಂತು. ಹೇಗೆ ಲಿಖಿತನಿಗೆ ಕೈಯನ್ನ ಕತ್ತರಿಸಿಕೊಂಡು ಬಾ ಅಂತ ಅಣ್ಣ ಆದೇಶಿಸಿ ಕತ್ತರಿಸಿಕೊಂಡು ಬಂದಾಗ ಕಳ್ಳತನ ಮಾಡಿದ್ದಕ್ಕಾಗಿ ಸಂತೋಷದಿಂದ ಹೋಗು ಆ ನೀರಿನಲ್ಲಿ ಮುಳುಗಿ ಬಾ ಅಂದಾಗ ಅದು ತೋಳನ್ನು ಅವನಿಗೆ ಮತ್ತೆ ಮರಳಿಸಿತು ಅನ್ನುವ ಕಾರಣಕ್ಕಾಗಿ ಬಾಹುದ ಅಂತ ಹೆಸರು ಬಂತು. ಈ ಬಾಹುದ, ಸಮಂಗ, ವಿಪಾಶ ಇದೆಲ್ಲ ಯಾವುದೋ ಒಂದು ಘಟನೆಯ ಜೊತೆಗೆ ಹೇಳಿದ್ರ ಅರ್ಥ, ಆ ಮೊದಲು ಅದಕ್ಕೇನು ಹೆಸರಿರ್ಲಿಲ್ಲ ಅಂತಲ್ಲ, ಅದೇ ಹೆಸರಿತ್ತು. ಆದ್ರೆ ಏನೋ ಮುಂದೆ ಆಗಲಿರುವ ಘಟನೆಯನ್ನ ತಾನೇ ಮೊದಲು ಒಡಲಿನಲ್ಲಿ ಇಟ್ಟುಕೊಂಡು ಹುಟ್ಟಿದಂತೆ ಹುಟ್ಟಿ ಆ ನಂತರ ಅದರ ಸಾರ್ಥಕವಾದ ಕಥೆಯ ಜೊತೆಗೆ ಸೇರಿಸಿಕೊಂಡಿತು. ಹೀಗೆ ಅನೇಕ ಕಥೆಗಳ ಅಂಶದಲ್ಲಿ ಗಮನಿಸಬೇಕಾದದ್ದು ಆ ಘಟನೆ ಹೇಳಿದ್ಮೇಲೆ ಅದು ಹೊಸದಾಗಿ ನಡೆಯಿತು ಅಂತಲ್ಲ, ಅದು ಮೊದಲಿಂದನೂ ಹಾಗೆ ಇದ್ದದ್ದು. ಇದ್ದ ಘಟನೆಗೆ ಆ ಘಟನೆಯನ್ನ ಇದ್ದ ಹೆಸರಿಗೆ ಆ ಘಟನೆಯನ್ನ ಜೋಡಿಸಿ ಕಥೆಗಳನ್ನ ವಿವರಿಸ್ತಾರೆ. ಅದರಿಂದಾಗಿ ನಮ್ಗೆ ಕೆಲವೆಲ್ಲ ಅಂಶದಲ್ಲಿ ಸ್ವಲ್ಪ ಎಚ್ಚರಿಂದ ನಾವು ಆ ಕಥೆಯನ್ನ ಕೇಳಬೇಕಾದದ್ದು ಮುಖ್ಯ ಅನ್ನೋದನ್ನ ಗಮನಿಸಿ ಸರಿ ಒಟ್ಟಂತೂ ಇದು ಹೀಗೆ ಕಹೋಳ ಅಷ್ಟಾವಕ್ರ ಶ್ವೇತಕೇತುಗಳ ಪ್ರಸಂಗ ನಡೆದಂತಹ ಜಾಗ ಅಂತ ಯುಧಿಷ್ಠಿರನಿಗೆ ಲೋಮಶರು ತೋರಿಸಿ ಇಲ್ಲಿ ಸ್ವಲ್ಪ ದಿವಸ ಇರು, ನಮ್ಮ ಮನಸ್ಸಿನ ವಕ್ರತೆಯು ಕೂಡ ಇಲ್ಲಿಂದ ದೂರವಾಗುತ್ತೆ. ಬಹಳ ಪವಿತ್ರವಾದ ನದಿ ಇದು, ಸಮಸ್ತ ಪಾಪಗಳನ್ನು ನೀಗುವಂತದ್ದು. ದ್ರೌಪದಿ ಮತ್ತು ನಿನ್ನ ತಮ್ಮಂದರ ಜೊತೆಗೆ ಸ್ನಾನ ಮಾಡಿ ಕೆಲವು ದಿವಸಗಳ ಕಾಲ ಇಲ್ಲಿ ಇದು ಅನುಷ್ಠಾನವನ್ನು ಜಪ ಪೂಜೆಯನ್ನು ನಡೆಸು. ಆ ಮೂಲಕ ಸದ್ಗತಿಯನ್ನು ಪಡೆಯುವುದಕ್ಕೆ ಈ ದಾರಿ ನಮಗೆ ತುಂಬಾ ಸಹಾಯಕವಾದದ್ದು ಅಂತ ಹೇಳಿ ಅಲ್ಲಿಂದ ಹೊರಡ್ಲಿಕ್ಕೆ ಹೇಳ್ತಾನೆ. ಹೀಗೆ ಆ ವಂದಿ ಮತ್ತು ಅಷ್ಟಾವಕ್ರರ ಸಂವಾದದ ಭಾಗ ಮುಗಿಯತ್ತೆ. ಮತ್ತೆ ಮುಂದಿನ ಭಾನುವಾರ 7 ಕಾಲಕ್ಕೆ ನಾವು ಸೇರೋಣ. ನಮಸ್ಕಾರ.